நமோ துளசி கல்யாணி, நமோ விஷ்ணு பிரியே சுபே, நமோ மோக்ஷ பிரதே தேவி, நமோ சம்பத் பிரதாயினி. நாகலட்சுமியோரே, பார்வதி மனை சீமந்தக்காரிக்கே நீ வரல்வா? ஏ சாரதா, மக்கள் பஞ்சன யாராவது சுபக்காரி கரீத்தரேனே? ஹவுதல்வா, ಮಕ್ಕಳು ಬಡ್ಬಾಗ್ಬಿಡ್ತಾರಷ್ಟೇ. ನೀನ್ ಹೇಳೋದು ಸರಿ ಬಿಡು, ಬಾ ಹೋಗುವ. ನಾಗಲಕ್ಷ್ಮಿ, ಯಾಕೆ ಬೇಜಾರು ಮಾಡ್ಕೋತೀಯ? ಪಾರ್ವತಮ್ಮನವ್ರ ಸೊಸೆ ಲಕ್ಷ್ಮಿ ಸೀಮಂತಕ್ಕೆ ಹೋಗೋ ಭಾಗ್ಯ ಇಲ್ವಲ್ಲ ನನಗೆ. ಆ ಪುತ್ರಸ್ಯ ಗತಿರ್ನಾಸ್ತಿ ಅನ್ನೋದು ನನಗೂ ಗೊತ್ತಿದೆ. ಹಾಗಂತ ಜೀವನ ಮಾಡದೇ ಇರೋಕ್ಕಾಗತ್ತ ಹೇಳು? ಇನ್ನಷ್ಟೇನೋ ನನಗೂ ಇದೆ ನಾಗಲಕ್ಷ್ಮಿ. ರೀ, ಆ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ನನ್ನ ಜಾತಕ ಕಳಿಸಿದ್ರಲ್ಲ, ಅವ್ರು ಏನ್ ಹೇಳಿದ್ರು? ನಿನ್ನ ಜಾತಕ ಮಾತ್ರ ಅಲ್ಲ, ನನ್ನ ಜಾತಕನು ಕೊಟ್ಟು ಬಂದಿದ್ದೀನಿ, ತಾಳೆ ಮಾಡಿ ನೋಡಿ, ಮನೆಗೆ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ಬರೋ, ಸ್ವಲ್ಪ ತಡ ಆಯ್ತು, ಕ್ಷಮಿಸಿ. ಎಂತ ಮಾತು, ಬನ್ನಿ ಒಳಗ್ ಬನ್ನಿ. ಇಲ್ಲ ಇಲ್ಲ, ಪಕ್ಕದ ಹಳ್ಳಿಲಿ ಒಂದು ನಾಮಕರಣ ಇದೆ, ಬೇಗ ಹೋಗ್ಬೇಕು. ಅಂದ ಹಾಗೆ ನಿಮ್ಮಿಬ್ಬರ ಜಾತಕ ನೋಡಿದೆ, ಇಬ್ಬರ ಜಾತಕದಲ್ಲೂ ನಾಗದೋಷ ಇದೆ. ನೀವೇನು ಯೋಚನೆ ಮಾಡಬೇಡಿ, ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ನೀವು ನಾಗಪ್ರತಿಷ್ಠೆ ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ. ಆಯ್ತು ಸ್ವಾಮಿ, ಹಾಗೆ ಮಾಡೋಣ, ಬಹಳ ಸಂತೋಷ. ಆ ನಾಗಮ್ಮ ತಾಯಿ ದಯೆಯಿಂದ ನಮಗೊಂದು ಮಗು ಆದ್ರೆ ಆ ಮಗುನ ನಾಗಮ್ಮಂಗೆ ಮೀಸಲಾಗಿಟ್ಟು. ನಾಗಲಕ್ಷ್ಮಿ! ಹೌದು ರೀ, ಮಕ್ಕಳಿಲ್ದೆ ಇರೋಳು ಬಂಜೆ ಅಂತ ನಿಂದೆ ಹೊತ್ಕೊಳ್ಳೋದಕ್ಕಿಂತ ತಾಯಿ ಅಂತ ಅನ್ನಿಸ್ಕೊಂಡ್ರೆ ಅಷ್ಟೇ ಸಾಕು. ಹೆಣ್ಣಿಗೆ ಬರೀ ತಾಳಿಯಿಂದ ಜೀವನ ಸಾರ್ಥಕ ಆಗೋಲ್ಲ ರೀ. ಪ್ರತಿಯೊಂದು ಹೆಣ್ಣಿಗೂ ತಾಳಿ ಜೊತೆ ತಾಯ್ತನಾನು ಮುಖ್ಯ. ನಾಗಲಕ್ಷ್ಮಿ, ಹಾಗೆ ಆಗ್ಲಿ. ನಮಸ್ತೆ ನಾಗಿನಿ ದೇವಿ, ವರ್ಣೀಕಾಂತರ ಭಾಷಿಣಿ, ಶಿಲಾರೂಪಾಂ ಸ್ಥಾಪಯಾಮಿ ದೇಹಿನೇ ಪುತ್ರ ಸಂತತಿ. ಪ್ರತಿಷ್ಠಾಪನಾ ಮುಹೂರ್ತೋ ಸುಹೂರ್ತೋಸ್ತು. ಶುಭದಾಯಿನಿ ಸುಖದಾಯಿನಿ ಶ್ರೀ ನಾಗಶಕ್ತಿ ಓಂ ನಾಗಿನಿ, ಶುಭದಾಯಿನಿ ಸುಖದಾಯಿನಿ ಶ್ರೀ ನಾಗಶಕ್ತಿ ಓಂ ನಾಗಿನಿ, ವರದಾಯಿನಿ ಫಲದಾಯಿನಿ ನೆರೆ ನಂಬಿದ ಜನದ ಹಿತಕಾರಿಣಿ. ಅನಂತರಾಯಣ್ಣವರೇ, ಸ್ವಾಮಿ ನಿಮ್ ಮಗುಗೆ ನಾಗಣ್ಣ ಅಂತ ಹೆಸರು. ನೋಡಿ ನೋಡಿ, ನಾಗಣ್ಣ ನಾಗಣ್ಣ ನಾಗಣ್ಣ. ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿ ಆಯುಶ್ಚೇವೇಂದ್ರಯೋ ಪ್ರತಿಷ್ಠತಿ. ಮಹಾ
ಭಾಗ್ಯವಾ ಅನುಗಾಲ ನೀನುಳಿಸಿ ಬೈ ತೋರುಮ ಮಾಂಗಲ್ಯದ ಸೌಭಾಗ್ಯವಾ ಅನುಗಾಲ ನೀನುಳಿಸಿ ಬೈ ತೋರುವ ಗುಡಿಯಲ್ಲಿ ನಾಗಮ್ಮ ನಮ್ದೋರ್ನ ಕೈ ಬಿಡಲ್ಲ. ನಾಗಣ್ಣನ್ನ ನೀವು ಈ ದೇವಿಗೆ ಮೀಸಲಾಗಿಟ್ಟಿದ್ದೀರ. ಆಕೆ ಸಂತೋಷಪಟ್ಟು ಈ ಮಗುನ ನಿಮ್ ವಂಶಕ್ಕೆ ಮೀಸಲಾಗಿಟ್ಟಿದ್ದಾಳೆ. ಗುರುಗಳೇ, ನಾಗಲೀಲೆ ಬಗ್ಗೆ, ನಾಗಮಹಿಮೆ ಬಗ್ಗೆ ಗೊತ್ತಿತ್ತು. ಈಗ ಶ್ರೀ ನಾಗಶಕ್ತಿ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ. ಶುಭವಾಗಲಿ. ಈ ಮಗುಗೆ ಶೇಷಣ್ಣ ಅಂತ ಹೆಸರಿಡಿ. ಅಪ್ಪಣೆ ಗುರುಗಳೇ. ಶೇಷಣ್ಣ 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 ನೀನಾಗುತ್ತ ಕುಲವೃದ್ಧಿ ಸಮೃದ್ಧಿ ನೀ ನೀಡುವ ಕುಲದೇವತೆ ನೀನಾಗುತ್ತ ಕುಲವೃದ್ಧಿ ಸಮೃದ್ಧಿ ನೀ ನೀಡುವ ನಿನಗುತ್ತರ ಈ ಮಣ್ಣಲಿ ನಿನ ಶಕ್ತಿ ತುಂಬುತ್ತ ಕಾಪಾಡುವ
ನಾಗರತ್ನ, ನಾಗರತ್ನ. ಏನು ಅಂದ್ರೆ? ತಗೊಳ್ಳಿ. ಅಣ್ಣ ಎಲ್ಲಿ? ಭಾವನವ್ರ ಇವತ್ ಪಂಚಮಿ ಇಲ್ವೇನ್ರಿ, ಬೆಳಗ್ಗೆನೆ ಎದ್ದು ಸ್ನಾನಕ್ಕೆ ಅಂತ ಕೆರೆಗೆ ಹೋದ್ರು. ನಾಗ ಸುಂದರಿ ಶಾಲೆಗೆ ಹೋಗಾಯ್ತಲ್ಲ. ಓಹೋ, ಇವತ್ತೇನು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವಳಿಗೆ ಹೊಸ ಶ್ಲೋಕ ಹೇಳ್ಕೊಡ್ತೀನಿ ಅಂದ್ರಂತೆ, ಸ್ವಲ್ಪ ಬೇಗನೆ ಹೋದ್ಲು. ಸರಿ, ನೀನ್ ಹೋಗ್ ನನ್ನ ಎದುರ್ಗ್ ಬಾ. ಕ್ಷೇಮವಾಗಿ ಹೋಗಿ, ಲಾಭವಾಗಿ ಬನ್ನಿ. ನಾಗಣ್ಣ, ಅರಿಷಡ್ ವರ್ಗಗಳಿಂದ ದೂರವಾಗಿ ನಿಮ್ಮ ತಂದೆ ತಾಯಿ ಮಾತುಗಳಿಗೆ ಬೆಲೆ ಕೊಟ್ಟು ಬ್ರಹ್ಮಚರ್ಯ ಪಾಲಿಸ್ತಾ ದೇವರ ಸೇವೆ ಮಾಡ್ತಾ ಬಂದಿದ್ದೀಯ. ಈ ನಿನ್ನ ಸೇವೆಯಿಂದ ಸ್ವರ್ಗದಲ್ಲಿರೋ ನಿಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗಲೇನಪ್ಪ. ಇದು ನನ್ನ ಭಾಗ್ಯ, ಎಲ್ಲ ನಿಮ್ಮಂಥವರ ಆಶೀರ್ವಾದ ಗುರುಗಳೇ. ನಾಗಣ್ಣ ಗುರುಗಳೇ. ಓ ಧರ್ಮದರ್ಶಿಗಳು. ನಮಸ್ಕಾರ ಧರ್ಮದರ್ಶಿಗಳೇ. ನೀನು ಕಳೆದ ಜನ್ಮದಲ್ಲಿ ಯೋಗಿ ಆಗಿದ್ದೆ ಅಂತ ಕಾಣುತ್ತೆ, ಅದಕ್ಕೆ ಈ ಭಾಗ್ಯ ನಿನಗೆ. ನಿನ್ನಲ್ಲಿರೋ ಅಚಲವಾದ ನಿಷ್ಠೆ, ಆ ಬ್ರಹ್ಮಚರ್ಯ ದೀಕ್ಷೆ, ನಾಗಮ್ಮನ ಮೇಲಿರೋ ಆ ಭಕ್ತಿ ಯಾವಾಗ್ಲೂ ಹೀಗೆ ಇರ್ಲಿ. ಆ ತಾಯಿ ಸದಾಕಾಲ ನಿಂಗೊಳ್ಳೆ ಮಾಡು. ನೀವು ಹೋಗಿ ಊಟ ಮಾಡ್ಕೊಂಡ್ ಬನ್ನಿ, ನಾನು ಉಳ್ಮೆ ಮಾಡ್ತಿರ್ತೀನಿ. ಆಯ್ತು ದಣಿ. ಅಲ್ಲ ದಣಿ, ನೀವ್ಯಾಕೆ ಉಳ್ಮೆ ಮಾಡ್ತೀರಾ? ದುಡುಕ್ ತಿಂದ್ರೇನೆ ಅವನ್ ದಣಿ ಆಗತ್ತೆ, ಸುಮ್ಮನಿದ್ರೆ ಅವನ್ ಮೈ ಕೊಬ್ಬಿನ ಗಣಿ ಆಗತ್ತೆ. ಎಲ್ರು ನಿಮ್ಮಂಗೆ ಇದ್ದಿದ್ರೆ ಈ ದೇಶ ಇನ್ನೂ ಚೆಂದಾಗಿರ್ತಿತ್ತು. ದುಡಿಮೆಯಲ್ಲಿ ಉಳಿಮೆಯಲ್ಲಿ ಇರೋ ಮಹಿಮೆ ಎಲ್ರಿಗೂ ಗೊತ್ತಿಲ್ಲ. ದುಡಿಮೆಗೆ ಶ್ರೀಮಂತರು ಅನ್ನೋದು ಇಲ್ಲ, ಬಡವರು ಅನ್ನೋದು ಇಲ್ಲ. ಇವ್ರ ಅಣ್ಣ ನಾಗಣ್ಣ ಆ ಸ್ವಾಮಿ ನಂಬವ್ರೆ, ನಮ್ ಶೇಷಣ್ಣ ನೋಡಿದ್ರೆ ಈ ಭೂಮಿ ನಂಬವ್ರೆ. ಶಿವನಿಗೆ ನೀಲಕಂಠ ಅಂತ ಯಾಕೆ ಹೆಸರು ಬಂತು? ನೀನ್ ಹೇಳಮ್ಮ ಸುಂದರಿ. ಶಿವ ವಿಷ ಕುಡಿದ್ನಲ್ಲ ಗುರುಗಳೇ, ಆ ವಿಷ ಕಂಠದಲ್ಲೇ ಉಳಿತು, ಅವಾಗ ಆ ಜಾಗದಲ್ಲಿ ನೀಲಿ ಆಯ್ತು, ಅದಕ್ಕೆ ಶಿವನಿಗೆ ನೀಲಕಂಠ ಅಂತ ಹೆಸರು ಬಂತು. ಸರಿಯಾದ ಉತ್ತರ. ಗರುಡ ಹಾಗೂ ಹಾವು ಯಾರ ಹತ್ರ ಇದೆ ತೇಜಸ್ವಿನಿ, ನೀನ್ ಹೇಳಮ್ಮ. ಶ್ರೀಹರಿ ಗುರುಗಳೇ, ಹಾವು ಶ್ರೀಹರಿಯ ಹಾಸಿಗೆ, ಗರುಡ ಶ್ರೀಹರಿಯ ವಾಹನ. ನಾಗರ ಹಾವಿನ ಹೆಡೆಯ ಮೇಲೆ ಇರೋ ಪಾದದ ಗುರುತುಗಳು ಯಾರದು, ನೀನ್ ಹೇಳಮ್ಮ ಗಿರಿಜಾ. ಶ್ರೀಕೃಷ್ಣನು ಹಾವಿನ ಎಡೆಯ ಮೇಲೆ ನಾಟ್ಯವಾಡಿದ್ದ ಗುರುಗಳೇ, ಅದು ಶ್ರೀಕೃಷ್ಣನ ಪಾದಗಳ ಗುರುತು. ಚೆನ್ನಾಗಿ ಹೇಳಿ ಗುರುಗಳೇ. ಇವತ್ತು ನಾಗಿನಿ ಶ್ಲೋಕ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ವ ಗುರುಗಳೇ. ನಮಸ್ತೆ ನಾಗಿಣಿ ದೇವಿ, ಮಣಿಶೋಭಿತ ಮೂರ್ಧನಿ, ನಾಗದೋಷ ನಿವಾರಿಣ್ಯೈ ನಾಗದೇವಿ ನಮೋಸ್ತುತೇ. ಓಂ ನಾಗದೇವತಾಯೈ ನಮಃ. ಓಂ ನಾಗದೇವತಾಯೈ ನಮಃ. ಗುರು, ಹೊಟ್ಟೆ ಗಿಟ್ಟು, ಹಾವಿಗ್ ಮೊಟ್ಟೆ, ಏನು ಇಲ್ವಲ್ಲ ಗುರು. ಅಯ್ಯ, ನಿನ್ನ ಕೈನಲ್ಲಿ ಪುಂಗಿ ಬುಟ್ಟಿ ಲಾವೈತಲ್ಲ ಬಿಡು, ಯಾಕೆ ಯೋಚನೆ ಮಾಡ್ತೀಯ? ಹಾವು ತೋರಿಸಿ ಕಾಸಿಸ್ಕೊಳ್ಳಕ್ಕಾಗಲ್ಲ, ಯಾವಾಗ್ಲೂ ಹೊಂಟೋಯ್ತ್ ಗುರು. ನೋಡು ಸಿಸಿಯ, ಈ ಜನಗಳಿಗೆ ಹಾವು ದೆವ್ವ ಎರಡನ್ ಕಂಡ್ರೆ ಭಯ. ಒಂದ್ ಕೆಲಸ ಮಾಡು, ನೀ ಮನೆ ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಮನೆ ಒಳಗೆ ಹಾವು ಬಿಟ್ಬಿಡು, ನಾ ಮುಂದ್ಗಡೆಯಿಂದ ಬಂದ್ಬಿಟ್ಟು ಪುಂಗಿ ಊದಿ ನಾನು ಆವಿಡಿತೀನಿ, ನಾನು ಆವಿಡಿತೀನಿ, ನಾನು ಆವಿಡಿತೀನಿ ಅಂತ ಹೇಳ್ತೀನಿ. ಹಂಗ ಗುರು ಕರಿ ಮುದ್ದೆ ಸುಮ್ಕೆ ಆಡಲೆ. ಏನ ಬಾಬು ವಿಚಾರೇ? ಹಾ ಸಾಬ್. ಹಾವಿಡಿತೀವಿ ಹಾವು, ಹಾವಿಡಿತೀವಿ ಹಾವು. ಬರ ಎಲ್ಲಿ? ಏನಣ್ಣ? ಅಲ್ಲ ಕಣಯ್ಯ, ತರಕಾರಿ ಮರ ನೋಡಿದ್ದೀವಿ, ಹಾಲು ಮರ ನೋಡಿದ್ದೀವಿ, ಇದೇನಯ್ಯ ಹಾವಿಗೆ ಹಿಡಿತೀವಿ, ಹಾವಿಗೆ ಹಿಡಿತೀವಿ ಅಂತ ಬರ್ತಾ ಇದೀಯಾ? ಅಣ್ಣ, ನಾಗರ ಪಂಚಮಿ ಹತ್ರ ಬಂತಲ್ಲ, ಹಾಲೆರಿತಾರೆ ಅನ್ಬಿಟ್ಟು ಕಾಡ್ನಾಗಿರೋ ಹಾವುಗಳೆಲ್ಲ ಊರೊಳಗೆ ಬಂದ್ಬಿಟ್ಟಿರ್ತವೆ, ಅಕಸ್ಮಾತ್ ನಿಮ್ಮನೆ ಒಳಗೆ ಬಂದ್ಬಿಟ್ಟಿದ್ರೆ ನಿಮ್ಮನ್ನ ಕಾಪಾಡ್ಬೇಕಲ್ವಾ?
ನಾವ್ ಯಾರು ನಾವ್ ಯಾರು ಶಿವನ ಭಕ್ತರು, ನಮ್ಮ ಮನೆ ಒಳಗೆ ಹಾವು ಬರಕ್ಕೆ ಇಲ್ಲ, ಇನ್ನೆಲ್ಲಾರು ಬೇರೆ ಕಡೆ ಬರ್ಬೋದು. ಒಂಚೂರೇ ಚೂರು ತಿನ್ನು ಕಂದ, ನೀ ಕುಡಿಯಮ್ಮ. ಬರುತ್ತೆ ಹಾವು, ಬಂದೇ ಬರುತ್ತೆ. ಹೋದ ವರ್ಷ ನಾಗರ ಪಂಚಮಿಲಿ ನೀವು ಹುತ್ತ ಕಾಲಿರ್ದಿದ್ರ? ಕಾಲಿರ್ತಿದ್ದೇನೆ. ಇಲ್ಲ ರೀ, ಅವಂಗ್ ಮೈಗೆ ಹುಷಾರಿಲ್ಲ ಅಂತ ಊರ್ಗ ಹೋಗಿದ್ದೆ. ನೋಡಿದ್ರ, ನೀವು ಮರುತ್ರು ಹಾವು ಮರ್ತಿಲ್ಲ, ಜ್ಞಾಪಕ ಇಟ್ಕೊಂಡು ನಿಮ್ ಮನೆಯೊಳಗೆ ಬಂದಿದ್ದೆ. ಅದಕ್ಕೆ 2 ಸೊನ್ನೆ ಸೇರಿಸಿ 500 ರೂಪಾಯಿ. 500 ರೂಪಾಯಿ ಏನ್ ಅಂತೀಯ? ಮೊದ್ಲು 500 ರೂಪಾಯಿ ಕೊಟ್ಬಿಡು, ಇಲ್ದೆ ಹೋದ್ರೆ ಮನೆಯೊಳಗೆ ಹಾವು ಸೇರ್ಕೊಂಡ್ಬಿಟ್ಟು ಮನೇನೆ ಬಾಬು. ಬೇಟಿ ಮೇಲೆ ದಾಳ್ರೆ ಬಾಬು ಮೇರ ರಾಜ ಜಾರೆ ಜಾರೆ ಬಾಬು ಅಣ್ಣ. ಅಣ್ಣ ಮತ್ತೆ ನೀವು ಹಾಲು ಎರೆದ್ ಬರ್ತು ಹಾವು ಬಂದ್ರೆ ಸಿಗ್ತಲ್ಲ. ಓಂ ತತ್ಪುರುಷ ವಿದ್ಮಹೇ ಮಹಾದೇವೇ. ಶರಣ ಸ್ವಾಮಿ. ಶರಣು. ಶರಣು, ತಾವ್ ಯಾರು? ನಾವು ಪಕ್ತಳ್ಳಿಯವರು. ನಮ್ ಕಷ್ಟನ ನೀವೇ ನೀಗಿಸ್ಬೇಕು ಸ್ವಾಮಿ. ನಾನಲ್ಲಮ್ಮ, ಶಿವ ನೀಗಿಸ್ಬೇಕು. ಏನ್ ವಿಷಯ ಹೇಳಮ್ಮ? ನಾನು ಯಾವ ಕೆಲ್ಸ ಕೈ ಹಾಕಿದ್ರು ಕೈಗೆ ಹತ್ತದಲ್ಲ ಸ್ವಾಮಿ. ಹೋಳೇಲಿ ಹುಣಸೇಣ್ ಕಿವಿತ್ತಾಗಿದೆ. ನಿಮ್ ಜಾತಕ ಇದೆಯಾ? ಇಲ್ಲ ಸ್ವಾಮಿಗಳೇ, ನಮ್ಮ ಮನೆಯಾಗದೆಲ್ಲ ಬರ್ಸೇ ಇಲ್ಲ. ನಿಮ್ ಹೆಸರು? ಚಿಕ್ಕಣ್ಣ. ಲಕ್ಷ್ಮಮ್ಮ. ಚಿಕ್ಕಣ್ಣ ಲಕ್ಷ್ಮಮ್ಮ. ಚಿಕ್ಕಣ್ಣ, ನಿಮ್ಮ ನಾಮ ನಕ್ಷತ್ರದ ಪ್ರಕಾರ ರಾಹು ದುಷ್ಟಸ್ಥಾನದಲ್ಲಿ, ನಾಡಿದ್ದು ನಾಗರ ಪಂಚಮಿ. ನಾಗಮ್ಮನಿಗೆ ತನಿ ಎರೆದು ಶಿವನಿಗೆ ಅಭಿಷೇಕ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆಯ್ತು ಸ್ವಾಮಿ, ಹಂಗೆ ಮಾಡ್ತೀವಿ. ಬೇಡ ಬೇಡ, ದಕ್ಷಿಣೆ ಕಾಣಿಕೆ ಏನು ಬೇಡ. ನೀವು ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀರಾ, ನಿಮ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಇರ್ಲಿ ಇರ್ಲಿ, ಬನ್ನಿ, ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡ್ತೀನಿ. ಭುಜಂಗೇಶಾಯ ವಿದ್ಮಹೇ ನಾಗದೇವಿ ಚ ಧೀಮಹಿ. ಭುಜಂಗೇಶಾಯ ವಿದ್ಮಹೇ ನಾಗದೇವಿ ಚ ಧೀಮಹಿ. ಭುಜಂಗೇಶಾಯ ವಿದ್ಮಹೇ ನಾಗದೇವಿ ಚ ಧೀಮಹಿ. ಬಂತಲ್ಲ ತನಿಯ ನೆರೆಯೋ ನಾಗ ಪಂಚಮಿ. ಹಾಲರವಿ ತಂದೆವು, ಹಾಲರವಿ ತಂದೆವು, ಬಂತಲ್ಲ ತನಿಯ ನೆರೆಯೋ ನಾಗ ಪಂಚಮಿ. ಊರೆಲ್ಲವೂ ನಿನ್ನ ಪೂಜಿಸುವಂಥ ನಾಗ ಪಂಚಮಿ. ನೀ ಪೂಜೆಗೆ ಒಲಿದು ಕರುಣಿಸುವಂಥ ನಾಗ ಪಂಚಮಿ. ನಾಗ ಪಂಚಮಿ ಹಾ
ಹಾವಿನ ದೇವಿ ನೀನಮ್ಮ ಹಾಲರವಿ ತಂದೆವು ಹಾಲರವಿ ತಂದೆವು ಬಂತಲ್ಲ ತನಿಯ ನೆರಿಗು ನಾಗ ಪಂಚಮಿ ಹಾಲರವಿ ತಂದೆವು ಹಾಲರವಿ ತಂದೆವು ಬಂತಲ್ಲ ತನಿಯ ನೆರೆಯೋ ನಾಗ ಪಂಚಮಿ ನಿಧಾನ ಕೇಳಿ. ನಿನ್ ಕಾಲಿ ಕಲ್ ಚುಚ್ಚಿದ್ರೆ ನನ್ನ ಎದೆಗೆ ಮುಳ್ಳು ಚುಚ್ಚಿದಾಗುತ್ತೆ. ಸಾವುಕಾರರಿಗೆ ನಮಸ್ಕಾರ. ನಾವು ನೃತ್ಯ ಗಾತಿಯರು. ಊರೂರು ಸುತ್ತಿ ನಾಟ್ಯ ಪ್ರದರ್ಶನ ಮಾಡಿ ರಸಿಕರ ಮೈಮನಸ್ಸನ್ನು ತಣಿಸುವವರು. ಇವಳು ನನ್ನ ತಂಗಿ ಕನಕವಲ್ಲಿ. ನಾಟ್ಯ ಮಾರಿ ಅಲ್ಲ ಕಣೋ, ನಾಟ್ಯ ಮಯೂರಿ. ಅಭಿನಯ ಚೋರಿ. ಏ, ಅಭಿನಯ ಚೋರಿ ಅಲ್ಲ, ಅಭಿನಯ ಕಿಶೋರಿ. ಹಾವ ಭಾವ ನಾಶ ಪ್ರವೀಣೆ. ಏ, ಹಾವ ಭಾವ ನಾಶ ಪ್ರವೀಣೆ ಅಲ್ಲ, ನಾಟ್ಯ ಪ್ರವೀಣೆ. ನೀವಿಲ್ಲಿ ಬಂದ ಕಾರಣ? ಉಲಿಯುವ ಗೆಜ್ಜೆ ಚಲಿಸುವ ಹೆಜ್ಜೆ ಸುಮ್ಮನಿರುವುದಿಲ್ಲ ಧಣಿ. ಬೇರೆ ಊರಲ್ಲೆಲ್ಲ ನಾಟ್ಯ ಪ್ರದರ್ಶನ ಮಾಡಿ ಈಗ ಇಲ್ಲಿಗೆ ಬಂದಿದ್ದೀವಿ. ತಮ್ಮಂಥ ಕಲೋಪಾಸಕರಿರುವ ಇಂಥ ಗ್ರಾಮದಲ್ಲಿ ಸುತ್ತಮುತ್ತಲೂ ಇಂಥ ಅನುಕೂಲವಾದ ಗ್ರಾಮ ಮತ್ತೊಂದಿಲ್ಲ. ನೀವು ಅನುಮತಿ ಕೊಡುವಿರಾದರೆ ಇದೇ ನಮ್ಮ ತಂಗುದಾಣ. ಅದಕ್ಕಿಂತ ಮುಖ್ಯವಾಗಿ ಇದೇ ನಮ್ಮ ರಂಗತಾಣ. ನಮಗೆ ಸೆರೆಮನೆ ನೀಡಿದರೆ. ಏ ಅಣ್ಣ, ಸೆರೆಮನೆ ಅಲ್ಲ, ಇರೋದಕ್ಕೆ ಒಂದು ಮನೆ ಅಷ್ಟೇ ತಾನೆ. ನಮ್ ತೋಟದ ಮನೆಯಲ್ಲೇ ಇರಿ. ನಾವು ಬರ್ತಾ ಇದ್ದಾಗೇನೆ ತೋಟದ ಮನೆ ವಿನಾಶ. ತೋಟದ ಮನೆ ವಿನಾಶ ಅಲ್ಲ ಸೀನಪ್ಪ, ತೋಟದ ಮನೆ ನಿವಾಸ. ಇವರೆಲ್ಲ ನಮ್ ತೋಟದ ಮನೆಯಲ್ಲಿ ಇರಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಬನ್ನಿರಿ, ಬನ್ರಮ್ಮ. ಅವರು ದೊಡ್ಡ ಯಜಮಾನರು. ತೋಟ ತುಂಬಾ ಚೆನ್ನಾಗಿದೆ ಮಾಮ. ಬಾಮ್ಮ. ಅಯ್ಯೋ ಬಂದೆ ಇರಪ್ಪ. ಬಾಮ್ಮ.
ಏನಮ್ಮ ಇಷ್ಟೇ ತಂದಿದ್ಯಾ? ಇದನ್ನ ಮೊದಲು ತಿನ್ನು, ಯಾರಾದ್ರೂ ನೋಡಿದ್ರೆ ದಿಷ್ಟಿ ಆದಿತ್ತು. ಹಿಂಗೆ ಅವ್ನು ಕೇಳದಂಗೆಲ್ಲ ಬೆಳಗ್ಗೆ ಒಂದ್ ರಾಸಿ, ಮಧ್ಯಾಹ್ನ ಒಂದ್ ರಾಸಿ, ಸಂಜೆ ಒಂದ್ ರಾಸಿ, ತಿಂಡಿ ಊಟ ಹಾಕಿ ಹಾಕಿ ಅವನ್ನ ದಪ್ಪ ಮಾಡ್ಬಿಟ್ಟಿಯಲ್ಲ. ಅಯ್ಯೋ ಬಿಡ್ತು ಅಂದ್ರೆ ನಿಮ್ದೇ ದೃಷ್ಟಿ ಬೀಳತ್ತೆ ಮಗುಗೆ. ತಾಯಿ ತಾನ್ ತಿಂದೆ ಇದ್ರು ತನ್ ಮಕ್ಕಳಿಗೆ ತಿನ್ಸಿ ಸಂತೋಷ ಪಡ್ತಾಳೆ. ಸಂತೋಷ ಪಡು, ಸಂತೋಷ ಪಡು. ಈಗಾಗ್ಲೇ ಈ ಬಡ್ಡಿ ಹೈದನ್ಗೆ 32 ವರ್ಷ ಆಯ್ತು. ಇವನ್ ಸೈಜ್ಗೆ ಯಾವ ಹೆಣ್ಣು ಸಿಗ್ತಾ ಇಲ್ಲ. ನನಗಂತೂ ಇವನ್ ಹೆಣ್ಣು ನೋಡೋಕೋಸ್ಕರ ಊರು ಸುತ್ತಿ ಸುತ್ತಿ ನನ್ ಚಪ್ಪಲಿ ಸವಿತೇವಿನ ಇವನ್ ಒಂದೆಣ್ಣು ಸಿಗ್ಲಿಲ್ಲ. ತಯಾರ್ ಮಾಡ್ದು, ನಿಂತಾನೆ, ಬೇಗ ಮದುವೆ ಮಾಡಿಸು. ಮುಚ್ಚಲೇ ಅಯ್ಯೋ ನೀನ್ ತಿನ್ನಪ್ಪ, ತಿನ್ನು ತಿನ್ನು. ತಿಂದು ತಿಂದು ದಪ್ಪಾಯ್ತೀಯ ವಿನ ನಮ್ ವಂಶ ಅಂತೂ ಬೆಳೆಯಕ್ಕಿಲ್ಲ. ಮತ್ತೆ ಮದುವೆ ಮಾಡಿಸು. ಅಮ್ಮ ಅಪ್ಪನ್ ನೀನಾದ್ರೂ ಹೇಳ ನನಗ್ ಮದುವೆ ಮಾಡಿಸೋದಿಕ್ಕೆ. ನೀನ್ ಸಣ್ಣ ಆಗು ರಾಜ, ನೀನ್ ಸಣ್ಣ ಆದ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೀಯ. ಅವಾಗ ನಮ್ ಹಳ್ಳಿ ಹುಡುಗಿರಲ್ಲ, ನನ್ನನ್ ಮದ್ವೆ ಆಗು, ನನ್ನನ್ ಮದ್ವೆ ಆಗು ಅಂತ ಎಲ್ರು ನಿನ್ ಹಿಂದೆನೆ ಬೀಳ್ತಾರೆ. ನನ್ ಚಿನ್ನ ಹಿಂದೆ ಬಿದ್ಬಿಡ್ತಾರೆ, ಅದು ಈ ಜನ್ಮದ ಸಾಧ್ಯನೇ ಇಲ್ಲ. ಯಾಕೋ ನೀನ್ ಈಗ್ಲಿಂದ ತಿನ್ನೋದ್ ಬಿಡ್ಬೇಕು. ದಿನ ಹೊಲಕ್ ನಡ್ಕೊಂಡ್ ಹೋಗ್ಬೇಕು, ಅಲ್ಲಿ ಗೇಮೆ ಮಾಡ್ಬೇಕು, ಪುನಃ ಹೊಲದಿಂದ ನಡ್ಕೊಂಡ್ ಬರ್ಬೇಕು. ಆಗ ವ್ಯಾಯಾಮ ಆದಂಗ ಆಯ್ತದೆ. ಆಗ ನೀನು ಮುದ್ದು 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 ಕೃಷ್ಣ ಆದಂಗೆ ಸಣ್ಣಗಾಯ್ತೀಯ. ಹಂಗಂತೀಯ? ಹಾಗಾದ್ರೆ ಇವತ್ತಿಂದ ನಾನು ಹೊಲಕ್ ನಡ್ಕೊಂಡ್ ಹೋಗಿ ನಡ್ಕೊಂಡ್ ಬಂದ್ಬಿಡ್ತೀನಿ. ಇದೊಂದ್ ಸ್ವಲ್ಪ ಇದೆ ತಿನ್ಕೊಂಡ್ಬಿಡ್ತೀನಿ. ಈಗ್ಲಿಂದ ತಿನ್ನೋದ್ ಬಿಡ್ಬೇಕು ನೀನು. ಅಮ್ಮ ಸಣ್ಣ ಆಗ್ಬೇಕಲ್ಲ ರಾಜಾ. ಬೇಡಪ್ಪ ಬಾ ಕೈ ತೊಳಿ ಹೋಗು. ಹೋಯ್ತಾಯ್ರು ಹೋಗ ಹೇಳ್ತೀನಿ. ಅಯ್ಯೋ ಬುದ್ಧಿ ಇಲ್ಲ, ತಿಂತಾನಂತೆ ತಿಂತಾನೆ. ತಿಂದು 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 ನಮ್ಮನೆ ಎಕ್ಕುಟ್ರು ಪುಟ. ನಾಗಣ್ಣ ನಿಜ ದೇವರು ಎರಡೇ, ನಾವು ಕಾಣೋ ಅಂತ ಸೂರ್ಯ, ನಾವು ಕಾಣೋ ಅಂತ ನಾಗ. ನಾಗ ಕೊಟ್ರೆ ವರ, ಇಟ್ರೆ ಶಾಪ. ನಾಗಣ್ಣ ಈ ನಿಜ ನಾಗ ಇದನಲ್ಲಪ್ಪ, ಇದು ರಾಹು, ಇದು ಕೇತು. ರಾಹು ಅಂದ್ರೆ ಈ ದೇಹ, ಮೂಳೆಗಳು, ಚರ್ಮ, ಇದಕ್ಕೆ ಬರ್ತಕ್ಕಂತ ಎಲ್ಲ ರೋಗಗಳು ನಾಗನಿಗೆ ಸಂಬಂಧಪಟ್ಟಿದ್ದು. ಹಾಗೆ ಕೇತು ಅಂದ್ರೆ ಕಣ್ಣು, ಮನಸ್ಸು, ನೆಮ್ಮದಿ, ಬುದ್ಧಿ. ಹಾಗಾಗಿ ಯಾರು ನಾಗನಿಗೆ ಪೂಜೆ ಮಾಡ್ತಾರೋ ಅವರಿಗೆ ವಿದ್ಯೆ, ಉದ್ಯೋಗ, ದಾಂಪತ್ಯ ಜೀವನ, ಸಂತಾನ, ಆರೋಗ್ಯ, ನೆಮ್ಮದಿ ಎಲ್ಲ ಸಿಗುತ್ತೆ. ನೀನು ಎಲ್ಲಿವರೆಗೆ ನಾಗನಿಗೆ ನಿಷ್ಠೆಯಿಂದ ಸೇವೆಯನ್ನು ಮಾಡ್ತೀಯೋ ಅಲ್ಲಿವರೆಗೆ ನೀನು ತುಂಬಾ ಚೆನ್ನಾಗಿರ್ತೀಯ. ನಾಗದೇವ ನಿನ್ನ ನಿಷ್ಠೆಯನ್ನು ಕಾಪಾಡ್ಲಪ್ಪ. ಮದ್ವೆ ಆದವ್ರನ್ನ ಬಲೆಗೆ ಹಾಕೊಂಡ್ರೆ ಹೆಂಡತಿ ಕಾಟ, ಮಕ್ಕಳ ಕಾಟ, ಆ ಕಾಟ, ಈ ಕಾಟ ಎಲ್ಲ. ಏ ಅಣ್ಣ, ಅವ್ರ ಬಗ್ಗೆ ಗೊತ್ತಾಯ್ತೇನು? ಅವರು ನಾಗಮ್ಮನ ವರಪ್ರಸಾದದಿಂದ ಹುಟ್ಟಿದ್ದಂತೆ. ವರಪ್ರಸಾದ? ಅವರೇ ನನಗೆ ಒಲಿಯೋ ವರವಾದ್ರೆ? ಅವರು ಬಾಳಿನುದ್ದಕ್ಕೂ ಬ್ರಹ್ಮಚಾರಿಯಾಗೇ ಇರ್ಬೇಕಂತೆ. ಬ್ರಹ್ಮಚಾರಿ ಪ್ರೇಮ ಪೂಜಾರಿ ಆಗಿರ್ಬಹುದಲ್ವಾ? ಅವ್ರದ್ದು ಅಚಂಚಲ ಭಕ್ತಿಯಂತೆ. ಆ ಭಕ್ತಿಯನ್ನ ಪ್ರೀತಿಯನ್ನಾಗಿ ಬದಲಾಯಿಸೋ ಶಕ್ತಿ, ಯುಕ್ತಿ ನನ್ನ ಚಂಚಲೆ ತಂಗಿಯ ನೋಟದಲ್ಲಿದೆ. ಅವರು ಯಾವ ಹೆಣ್ಣನ್ನು ಕಣ್ಣೆತ್ತಿಯೂ ಸಹ ನೋಡಲ್ಲವಂತೆ. ನನ್ನ ಒನಪು ವೈಯಾರಗಳಿಗೆ ಕಣ್ ಕಂಡ್ಬಿಡ್ಬೇಕು, ಹಾಗ್ ಮಾಡ್ತೀನಿ. ಅವರ ತನುಮನಗಳು ನಾಗಮ್ಮ ದೇವಿಗೆ ಮೀಸಲಂತೆ. ಇನ್ನು ಮುಂದೆ ಅವರ ತನು, ಮನ, ಧನ ಎಲ್ಲ ನನಗೇ ಮೀಸಲು. ಅವರು ತಪ್ಪು ದಾರಿಲಿ ನಡೆಯಲ್ವಂತೆ. ಅವರನ್ನ ತಪ್ಪಾಗಿ ಬದಲಾಯಿಸುವ ಜಾಣ್ಮೆ ನನ್ನ ತಂಗಿಗಿದೆಯೋ. ಅವರು ಯಾವ ಕಾಂತೆಯನ್ನು ಕಣ್ಣೆತ್ತಿಯೂ ಸಹ ನೋಡಲ್ವಂತೆ, ಮುಟ್ಟಲ್ವಂತೆ. ಓಹೋ, ಏ ಅಣ್ಣ, ನಾನ್ ಬರೀ ಕಾಂತೆ ಅಲ್ಲ, ಆಯಸ್ ಕಾಂತೆ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ
ಅಯ್ಯೋ 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 ಅಯ್ಯೋ, ಅಲ್ಲಿ ನೋಡಿ ನನ್ನ ತಂಗಿ ಕನಕ ನೀರಿಗೆ ಬಿದ್ದ್ಬಿಟ್ಲು. ಕಾಪಾಡಿ ಕಾಪಾಡಿ. ಏನ್ ಮದ್ವೆ? ಕಾಪಾಡಿ, ನಿಮ್ ಕೈ ಮುರಿತೀನಿ, ನಿಮ್ ಕಾಲ್ ಹೊಡಿತೀನಿ. ನಿಮ್ ಕೈ ಮುಗಿತೀನಿ, ನಿಮ್ ಕಾಲ್ ಹೊಡಿತೀನಿ. ಕಾಪಾಡಿ. ಅವ್ಳಿಗೆ ಈಚ ಬೇರೆ ಬರೋದಿಲ್ಲ, ದಯವಿಟ್ಟು ಕಾಪಾಡಿ. ಪುಣ್ಯ ಆದ್ರೂ ಬರುತ್ತೆ. ನೀವೆಂತವ್ರು ಅಂತ ನಮಗ್ ಗೊತ್ತು. ಒಂದ್ ಹೆಣ್ಣಿನ ಪ್ರಾಣ ಹೋಗ್ಬೇಕಾದ್ರೆ ಆ ಹೆಣ್ಣನ್ನ ಕಾಪಾಡದೆ ಹಾಗೆ ಬಿಟ್ರೆ ಸ್ತ್ರೀ ಹತ್ಯೆ ದೋಷ ಬರುತ್ತೆ. ಸ್ತ್ರೀ ಹತ್ಯ ದೋಷ ಇಲ್ಲ ಇಲ್ಲ. ಶ್ರೀ ನಾಗಶಕ್ತಿಯೇ ನಮೋ ನಮಃ. ನೀರ್ ತುಂಬಾ ಜಾಸ್ತಿ ಕುಡಿದು ಬಿಟ್ಟಿದ್ದಾರೆ, ಬೆನ್ನು ಒತ್ತಿ ಒತ್ತಿ ನೀರ್ ತೆಗಿರಿ. ಅಯ್ಯೋ, ಆ ವಿದ್ಯೆಯಲ್ಲೇ ನಮ್ಗೆಲ್ ಗೊತ್ತಿದೆ ಯಜಮಾನ್ರೆ, ನೀವೇ ಏನಾದ್ರೂ ಮಾಡಿ. ನೋಡಿ ನೀವೆಂತವ್ರು ಅಂತ ನಮಗ್ ಗೊತ್ತು. ಆಪತ್ ಕಾಲದಲ್ಲಿ ಜೀವ ಉಳಿಸಿದ್ರೆ ಯಾವ ಅನಾಚಾರನೂ ಆಗುದಿಲ್ಲ. ಜೀವ ಉಳಿಸೋದು ಆ ದೇವ್ರ ಕೆಲ್ಸ. ಹೇಗಾದ್ರೂ ಇವಳನ್ನ ಕಾಪಾಡ. ಕನಕ, ನಿಂಗೇನು ಆಗಿಲ್ಲ ತಾನೆ? ನೋಡಿ, ಇನ್ನೇನು ಭಯ ಇಲ್ಲ, ಧೈರ್ಯವಾಗಿರಿ. ದೇವ್ರು ಬಂದ ಹಾಗೆ ಬಂದು ನನ್ ತಂಗಿನ ಕಾಪಾಡಿದೀರ. ನಿಮ್ ಋಣ ಹೇಗ್ ತೀರ್ಸೋದೋ ಗೊತ್ತಾಗ್ತಿಲ್ಲ. ನಾಗರತ್ನ, ಏನ್ರಿ ಇದೇನಿದು? ಇನ್ನು ಪೂಜೆನೆ ನಡೆದಿಲ್ವಲ್ಲ, ಸ್ನಾನಕ್ ನದಿಗೆ ಹೋದ ಅಣ್ಣ ಇನ್ನು ಬಂದೇ ಇಲ್ವಾ? ನಿಮ್ಮಣ್ಣ
ಇವತ್ತಿನ್ನೂ ಎದ್ದೇ ಇಲ್ಲ. ಹಾಗಾದ್ರೆ ನೀನಾದ್ರೂ ಮಾಡ್ಬೋದಿತ್ತಲ್ಲ. ನಿಮ್ ಅಣ್ಣನವ್ರನ್ನ ಬಿಟ್ಟು ಈ ಮನೇಲಿ ಯಾರಾದ್ರೂ ಪೂಜೆ ಮಾಡೋದು ಈ ಮನೆ ಪದ್ಧತಿನ? ಪದ್ಧತಿ ಬಿಟ್ ಮಾಡೋದ್ ತಪ್ಪು ಅಂತ ಸುಮ್ನೆ ಇದ್ದೀನಿ. ಭಾವನವ್ರೇನಾದ್ರೂ ಅಪ್ಪಣೆ ಕೊಟ್ರೆ ಇನ್ಮೇಲೆ ನಾನೇ ಮಾಡ್ತೀನಿ. ಅಣ್ಣ ಯಾವತ್ತು ಇಷ್ಟೊಂದು ತಡವಾಗಿ ಎದ್ದಿದ್ದೇ ಇಲ್ವಲ್ಲ? ನನಗೂ ಹಂಗೆ ಅನ್ಸ್ತು. ಇವತ್ತೇನಾಯ್ತು? ಹುಷಾರಿಲ್ವೋ ಏನೋ, ಹೋಗ್ ನೋಡ್ಬಾರ್ದ? ಅಣ್ಣ, ಅಣ್ಣ. ಓ, ಯಾಕಣ್ಣ ಮೈ ಹುಷಾರಿಲ್ವಾ? ಜ್ವರ ಬಂದಂಗಿದೆ. ಹಾಗೇನಿಲ್ಲಪ್ಪ, ರಾತ್ರಿ ತುಂಬಾ ಹೊತ್ತು ನಿದ್ರೆನೇ ಬರ್ಲಿಲ್ಲ. ಹೋಗ್ಲಿ, ನೀವು ವಿಶ್ರಾಂತಿ ತಗೊಳ್ಳಿ. ಇವತ್ತು ನಿಮ್ ಬದ್ಲಾಗಿ ನಾನೇ ನಾಗಮ್ಮ ದೇವಿ ಅಭಿಷೇಕಕ್ಕೆ ನೀರ್ ಕೊಟ್ಬಿಟ್ಟು ಬರ್ತೀನಿ. ಬೇಡ ಬೇಡ, ಈ ನೆಗಡಿ ಜ್ವರಕ್ಕೆಲ್ಲ ಎದುರುಕೊಂಡ್ರಾಗತ್ತಾ? ನಾನೇ ಹೋಗ್ತೀನಿ. ಹ್ಮ್, ಸರಿ ಅಣ್ಣ. ಏನಪ್ಪಾ, ನಾನ್ ನಿನಗೆ ಭಾವ ಆಗ್ಬಿಟ್ನ? ಅಲ್ಲಲ್ಲ, ನಮ್ ತಂಗಿನ ಉಳಿಸಿದ ಮಹಾನ್ ಭಾವ ಅಂತ ಹೇಳಕ್ಕೋಗೆ ಮಹಾ ಏನು ಅಂತ ಭಾವ ಅಂದೆ. ಏನ್ ವಿಷಯ? ನಮ್ಮ ತಂಗಿಗೆ ಹುಷಾರಿಲ್ಲ, ನೀವೇ ಬಂದು ಕಾಡಬೇಕು, ಕಾಪಾಡಬೇಕು. ನೋಡಪ್ಪ, ನೀರಿಗೆ ಬಿದ್ದೋಳ್ನ ಕಾಪಾಡೋದು ನನ್ನ ಧರ್ಮ ಅಂತ ಕಾಪಾಡಿದೀನಿ. ಈಗ ಯಾರಿಗಾದ್ರೂ ವೈದ್ಯರಿ ತೋರಿಸಿ. ಕಾಯಿಲೆಗೆ ವೈದ್ಯ, ಭೀತಿಗೆ ಭೂತ ವೈದ್ಯ, ಮಾನಸಿಕ ರೋಗಕ್ಕೆ ಔಷಧಿನೇ ಇಲ್ಲ. ಏನಾಗಿದೆ ನಿಮ್ ತಂಗಿಗೆ? ನಿನ್ನೆ ರಾತ್ರಿಯಿಂದ ನಿಮ್ಮನ್ನೇ ಕನ್ವರ್ಸ್ತಾ ಇದ್ಲು. ನೀವು ಮನೆಗೆ ಬಂದು ಅವಳು ಪ್ರೀತಿ ಗಳಿಸ್ಬೇಕು. ಪ್ರೀತಿ ಗಳಿಸ್ಬೇಕಾ? ಅಲ್ಲ ಅಲ್ಲ ಅಲ್ಲ, ಭೀತಿನ ಅಳಿಸ್ಬೇಕು. ಸರಿ, ಅವಳಿಗೆ ಯಾಕೆ ನನ್ ಕನವರಿಕೆ? ನೀರಿಗೆ ಬಿದ್ದವಳ ಕಾಪಾಡಿದ್ರಲ್ಲ ಅದಕ್ಕೆ. ನಿನ್ನೆ ರಾತ್ರಿಯಿಂದ ಅವಳು ಈ ಲೋಕದಲ್ಲೇ ಇಲ್ಲ. ಒಂದೇ ಒಂದು ಸಾರಿ ಮನೆಗೆ ಬಂದು ನೋಡಬಾರ್ದಾ? ನೀವು ಬಂದ್ರೆ ಅವಳ ಕಾಯಿಲೆನೂ ವಾಸಿಯಾಗತ್ತೆ, ಮನಸ್ಸಿಗೆ ಸಂತೋಷನೂ ಆಗತ್ತೆ. ಈ ಮಡಿ ನೀರನ್ನ ಅಭಿಷೇಕ ಕೊಟ್ಟು. ಅಯ್ಯಯ್ಯೋ, ಅಲ್ಲಿವರೆಗೂ ನಮ್ಮ ತಂಗಿ ಬದುಕಬೇಕಲ್ಲ. ನೋಡಿ, ನಾವೇನ್ ಹೇಳ್ತಿದೀವಿ ಅಂದ್ರೆ, ಈ ಮಡಿ ನೀರನ್ನ ಅವಳ ಮೇಲೆ ಚಿಮ್ಕಿಸಿದ್ರೆ ಈ ಲೋಕಕ್ಕೆ ಬರ್ತಾಳೇನೋ ಅಂತ. ಬನ್ನಿ ಬಾವ, ಬನ್ನಿ 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 ಬನ್ನಿ. ಕನಕ, ಆ ಬ್ರಹ್ಮಚಾರಿ ಬರ್ತಾ ಇದ್ದಾನೆ, ಅವನಿಗೆ ಸ್ಪರ್ಶಾನಂದ ನೀಡು. ನೀನ್ ಒಳಗಡೆ ಹೋಗಿ ಕಮ್ಮಿಸ್ತೀನಿ. ನಿಮ್ಮ ಮನೆನೇ, ಬಲಗಾಲಿಟ್ಟು ಬನ್ನಿ. ಬನ್ನಿ ಬಾವ, ಬನ್ನಿ. ತಮ್ಮಂತವರ ದೃಷ್ಟಿ ನಮ್ಮಂತವರ ಮೇಲೆ ಬಿದ್ದರೆ. ಅಯ್ಯಯ್ಯೋ, ಬಿದ್ದಾಗೇನೆ. ಅಲ್ಲಲ್ಲ, ತಂಗಿ ಎದ್ದಾಗೆ. ಬನ್ನಿ, ಕಾಪಾಡಿ, ಕಾಪಾಡಿ, ಕಾಪಾಡಿ. ಬನ್ನಿ ಸಾವುಕಾರ್ರೆ, ಕಾಪಾಡಿ, 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 ಕಾಪಾಡಿ. ಅಲ್ಲಲ್ಲ, ಸಾವುಕಾರ ಬಂದ್ಬಿಟ್ರಲ್ಲ ಅಕ್ಕ, ಇನ್ನು ತಂಗಿ ದಾಹ ತೀರ್ದಂಗೇನೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸಾವುಕಾರ್ರೆ, ನನಗ್ ನೀವು ಬೇರೆ ಇಲ್ಲ, ನನ್ ತಂಗಿ ಬೇರೆ ಇಲ್ಲ, ಕೂತ್ಕೊಳ್ಳಿ. ಕಾಪಾಡಿ, 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 ಕಾಪಾಡಿ. ಏನು ನಿಮ್ಮ
ಕೈ ಪುಳುಕ. ನಮ್ಮ ತಂಗಿಗೆ ನೀರು ಚುಮುಕಿಸಿದ ಕೂಡಲೇ ನಮ್ಮ ತಂಗಿ ಮೈಯೆಲ್ಲ ಚುಮ 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 ಚುಮ. ಚಳಕ ಯಾವುದು ಪುಳುಕ ಯಾವುದು ಅಂತ ನಿನ್ನಂತ ಅವ್ನ್ಗೆ ಎಲ್ಲಿ ಗೊತ್ತಾಗುತ್ತೆ? ಅಯ್ಯೋ ದೇವ್ರೇ, ಚೈತನ್ಯ ಬಂದಂಗಿದೆ. ನಮ್ಮ ಭಾವ ವಿಭೂತಿ ಹಚ್ಚಿದ ಕೂಡಲೇ ಎಲ್ಲ ಭಸ್ಮ. ನಿಮ್ಮ ರಸಿಕರಂಜನೆ ಕನಕವಲ್ಲಿ, ಓಡೋದೊಳ ಬಗ್ಗೆ ಏನೋ ಹೇಳ್ತೀಯಾ ಅಣ್ಣ? ನಿಮ್ಗೆ ಅಲ್ವಾ ತಿನ್ಸಿ ಪಂಗ್ನಾಮ ಹಾಕಿ ಇನ್ನೊಬ್ಬನ್ ಬುಲ್ಡ ಬಡಿಸಿ ಬಟ್ಟಿಕ್ಕ ಕಾಯ್ತಾವಳೆ. ಏನು ಕನಕವಲ್ಲಿ ಸಿಕ್ಕಿಲ್ಲ, ಎಲ್ಲಿದ್ದಾಳೆ? ಮನೆ ತರ್ಸ್ತೀನಿ. ಐ ಬಂದ್ರ ಇವತ್ತು ಅವಳ ಕತೆ ಮುಗಿಸ್ಬಿಡೋಣ. ಆಯ್ತ ನಡೆಯಣ. ಕನಕವಲ್ಲಿ ಬಂದ್ರ ನಾವ್ ಬರೋವಾಗ ನಿಮ್ಮನ್ನ ಊರೆಲ್ಲ ಹುಡ್ಕುದ್ವಿ, ನೀವ್ ಕಾಣಿಸ್ಲೇ ಇಲ್ಲ. ಎಲ್ ಹೋಗಿದ್ರಿ? ಕತ್ಲಾಗಿತ್ತಲ್ಲ. ನಾವ್ ಹೆಣ್ಣು ಮಕ್ಳಲ್ವಾ, ಬಂದ್ಬಿಟ್ವಿ. ಏನ್ ನಾಟಕ ಮಾಡ್ತಾ ಇದೀಯನೆ? ನಿನ್ ನಾಟಕನೆಲ್ಲ ವೇದಿಕೆ ಮೇಲೆ ಇಟ್ಕೋ, ನನ್ ಜೊತೆಗಿರ್ತೀನಿ ಅಂತ ನನ್ನ ನಂಬಿಸಿ ನನಗ್ ಮಾತ್ ಕೊಟ್ಟು ನಾನ್ ಇಲ್ದಿರೋ ಸಮಯ ನೋಡಿ ಒಡವೆ ದುಡ್ಡೆಲ್ಲ ಒತ್ಕೊಂಡು ಹೋಗಿದ್ಯಾ? ಏಯ್, ನಮ್ ದಣಿಗಳ ಹತ್ರ ಏನೇನ್ ದೋಚ್ಕೊಂಡ್ ಬಂದಿದೀರಾ ಅದನ್ನೆಲ್ಲ ಮರ್ಯಾದೆ ಕೊಟ್ರೆ ಸರಿ. ಏಯ್, ಅವಳ ಹತ್ರ ಏನ ಮಾತಾಡೋದು? ಎತ್ತಕ ಮನ್ರ ನೀನ್ ಯಾರು? ನಾನು ಈ ತೋಟದ ಯಜಮಾನ, ಈ ಮನೆ ನಂದು, ಅವರು ನನ್ನ ಆಶ್ರಯದಲ್ಲಿದ್ದಾರೆ. ಓಹೋಹೋಹೋ, ನಿಮ್ಮನ್ನೂ ಏಣಿ ಹತ್ತಿಸ್ಬಿಟ್ಟಿದಾರಾ? ಈ ಮನೆ ತೋಟನೆಲ್ಲ ಬರ್ಸ್ಕೊಂಡ್ರೆ ನನಗಾಗಿರೋ ಗತಿನೇ ನಿಮ್ಗೂ ಆಗೋದು. ಮರ್ಯಾದೆಯಿಂದ ಮಾತಾಡು. ಏಯ್, ತೆಗೆ ಕೈನ, ಹೆಂಗಸರನ್ನ ಹಿಡ್ಕೊಳಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನನಗೆ ಯಾಕೋ ನಾಚಿಕೆ ಆಗ್ಬೇಕು? ನನ್ ದುಡ್ಡು ತಿನ್ಬಿಟ್ಟು ನನಗ್ ಮೋಸ ಮಾಡಿದಾರೆ, ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದೀನಿ. ಸಾವ್ಕಾರ್ರೆ, ಇವ್ರು ಹೇಳ್ತಿರೋದ್ ಸುಳ್ಳು, ಎಲ್ಲ ಸುಳ್ಳು. ನಾವೇನ್ ಇವ್ರು ದುಡ್ಡು ತಿಂದಿಲ್ಲ, ಇವ್ರಿಗ್ ಮೋಸನೂ ಮಾಡಿಲ್ಲ. ಕಾಲಕ್ ಗೆಜ್ಜೆ ಕಟ್ಕೊಂಡು ಊರೂರ್ ಸುತ್ತಿ ನೃತ್ಯ ಮಾಡಿ ಕಷ್ಟಪಟ್ಟು ಬದುಕ್ತಾ ಇದೀವಿ. ಯಜಮಾನ್ರೆ, ಇವ್ರ ಊರಲ್ಲಿ ನೃತ್ಯ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಆದ್ಮೇಲೆ ನಮ್ ಮನೆಗ್ ಊಟಕ್ ಬನ್ನಿ ಅಂತ ಕರೆದ್ರು. ಊಟಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಇವ್ರು, ನಿಮಗ್ ದುಡ್ಡು ಕೊಡ್ತೀವಿ, ಜಮೀನ್ ನಿಮ್ ಹೆಸರು ಬರೆದ್ ಕೊಡ್ತೀವಿ, ಈ ನೃತ್ಯ ಎಲ್ಲ ಬಿಟ್ಟು ನಮ್ ಜೊತೆನೆ ಇರಿ ಅಂತ ಹೇಳಿದ್ರು. ಅದ್ ಹೇಗ್ ಸಾಧ್ಯ ಆಗತ್ತೆ ನೀವೇ ಹೇಳಿ? ಕಲೆನೇ ನಂಬ್ಕೊಂಡ್ ಬದುಕ್ತಾ ಇರೋರ್ ನಾವು, ಇವ್ರ ಹೆಂಡತಿ ಮಕ್ಳಿಗೆ ಮೋಸ ಮಾಡ್ದಂಗ ಆಗಲ್ವಾ? ಅದಕ್ಕೆ ನಾವು ನೀವ್ ನಿಮ್ ಹೆಂಡತಿ ಮಕ್ಳ ಜೊತೆ ಸುಖವಾಗಿರಿ ಅಂತ ಹೇಳಿದಕ್ಕೆ ನಮ್ಮನ್ನ ಕೋಣೆಲೆ ಕೂಡ ಹಾಕ್ಬಿಟ್ರು ಯಜಮಾನ್ರೆ. ಇವ್ರಿಲ್ಲ ಸಮಯ ನೋಡಿ ನಾವು ಊರ್ ಬಿಟ್ಟು ಬಂದ್ಬಿಟ್ವಿ. ಇದು ತಪ್ಪ ಸಾವ್ಕರ್ರೆ. ನಾವ್ ಇವ್ರ ಹತ್ರ ಯಾವ ದುಡ್ಡು ತಗೊಂಡಿಲ್ಲ ಸಾವ್ಕರ್. ಜಾಸ್ತಿ ಮಾತಾಡಿದ್ರೆ ಹಲ್ಲು ಮುರಿದು ನಾಲ್ಗಕ್ಕೆ ತಾಕ್ಬಿಡ್ತೇನೆ. ಆಯ್ 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 ಆ
ಅದೇ ಉಳಿಸಿದ್ರಿ. ನಿಮ್ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ನಾನಿರೋವರೆಗೂ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಧೈರ್ಯವಾಗಿರಿ. ಸಿಸಿಯಾ, ಅಲ್ಲಿ ನೋಡು ಆ ದಡಿಯ ಬತ್ತವನೆ, ತುತ್ತು ಅನ್ನ ತಿನ್ನೋಕೆ ಅವನಿಗೆ ಮದ್ವೆ ಆಗಿಲ್ಲ ಅಂತ ಶಾನೆ ಕೊರಕ್ತಾವನೆ. ನಾನು ಹೇಳಿದ್ನಲ್ಲ ಹಂಗ್ ಮಾಡು. ಆಯ್ತು ಗುರು. ಹೋಗಸೆ ನೀನು ಕುಡಿಯೋಕೆ. ಯಾಕೋ ಆ ಕಡೆ ಹೋಗ್ಬಿಡಿ ನೀವು. ಯಾಕೆ? ಅಲ್ಗೇನಾದ್ರು ನೀವು ಹೋದ್ರೆ ನಮ್ ಗುರುಗಳಿಗೆ ಅದೃಷ್ಟ ಉಂಟಾಗುತ್ತೆ. ನಿಮ್ ಗುರುಗಳಿಗೆ ಅದೃಷ್ಟ ಹೋಗೋದಕ್ಕೂ ನಾನು ಹೋಗೋದಕ್ಕೂ ಏನ ಹೋಗಲೇ? ಅಲ್ಲ, ಅವ್ರು ಪುಂಗಿ ಹುತ್ತಾ ಇದಾರಲ್ವಾ, ಆ ಶಬ್ದಕ್ಕೆ ಊರಲ್ಲಿರೋ ವಯಸ್ಸಿನ ಹೆಣ್ಮಕ್ಳೆಲ್ಲ ಹಂಗೆ ನಾಗಿಣಿ ತರ ನೃತ್ಯ ಮಾಡ್ಕೊಂಡ್ಬರ್ತಾರೆ. ಅದಕ್ಕೆ ಹೌದಾ? ನೀವೆಲ್ರು ಸಾಯ್ಕಲ್ಲ, ಒಳ್ಳೆ ತೋರಿಸಿದ್ವಿ, ಒಬ್ಬೊಬ್ಬರಿಗೂ 500 ರೂಪಾಯಿ ಕೊಡ್ತೀನಿ, ಸರಿನಾ? ಹೋಗಿ ಹೋಗಿ ಹೋಗಿ. ಆಹಾ, ಈ ಪುಂಗಿಲಿ ಇಷ್ಟೊಂದು ಮಹಿಮೆ ಇದೆಯಾ? ನಾನು ಈ ಪುಂಗಿ ತಗೊಂಡು ಓದಿದ್ರೆ ಊರಡಿರೋ ಹುಡುಗಿರೆಲ್ಲ ನನ್ನಿಂದ ಬೀಳ್ತಾರೆ. ಯಾರು ಗುರುಗಳೇ? ನಿಮ್ಮಿಂದ ಒಂದು ಸಹಾಯ ಬೇಕಾಗ. ನಾನು ಪುಂಗಿ ಊತ್ಕೊಂಡು ನಾವು ಆಡಿಸ್ಕೊಂಡಿರೋನು, ನಾನೇನಪ್ಪ ಸಹಾಯ ಮಾಡ್ಲಿ ನಿನ್ಗೆ? ಅಯ್ಯೋ, ನಿಮ್ ಶಕ್ತಿನ ನಾನು ನೋಡ್ಲಿಲ್ವಾ? ನನ್ನ ಕಣ್ಣಿಂದ, ನನ್ನ ಎರಡು ಕಣ್ಣಿಂದ ನೋಡ್ದಾ? ಹೌದು ಗುರುಗಳೇ. ಅಯ್ಯೋ ಗುರುಗಳೇ, ಗುರುಗಳೇ, ನನಗೆ ನಿನ್ ಮಕ್ಕ ಚೆನ್ನಾಗಿಲ್ಲ, ಕಪ್ಪಗಿದ್ಯಾ ದಪ್ಪಗಿದ್ಯಾ ಅಂತ ಈ ಊರಲ್ಲಿ ಯಾವ ಹುಡುಗಿರು ನಾನು ಒಪ್ತಾ ಇಲ್ಲ. ಅದಕ್ಕೆ ಇದು ಸಾಮಾನ್ಯ ಪುಂಗಿ ಅಲ್ಲಪ್ಪ. ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ನುಡಿಸ್ತಿದ್ ಕೊಳಲು. ಅವ್ರು ಕೊಳಲು ನುಡಿಸ್ತಾ ಇದ್ರೆ ಗೋಪಿಕಾಸ್ತ್ರೀಯರೆಲ್ಲ ನಾಟ್ಯ ಮಾಡ್ಕೊಂಡು ಹಂಗೆ ಹತ್ರ ಬಂದ್ಬಿಡೋರು. ಅದು ಈಗ ದಪ್ಪ ಆಗ್ಬಿಟ್ಟು ಪುಂಗಿ ಆಗ್ಬಿಟೈತೆ. ಇದು ನಮ್ ತಾತನ ಹತ್ರ ಇತ್ತು, ನಮ್ ತಾತನಿಂದ ನಮ್ಮ ಅಪ್ಪನ ಹತ್ರ ಬಂತು, ನಮ್ಮ ಅಪ್ಪನಿಂದ ನನಗ್ ಬಂತು. ಗುರುಗಳೇ, ನೀವ್ ಇದನ್ ಕೊಟ್ಬಿಟ್ರೆ ನನ್ ಗುಡಿಗೆ ಸಿಗ್ತಾಳೆ, ಮದುವೆ ಆಗ್ತಾಳೆ, ಮಕ್ಕಳಾಗ್ತವೆ, ಮೊಮ್ಮಕ್ಕಳಾಗ್ತವೆ. ಏನ್ ಬೇಕು ಗುರುಗಳೇ ನಿಮ್ಗೆ? ನಿನ್ ಪುಂಗಿ ಫಲ ಸಿಗ್ಬೇಕು ಅಂದ್ರೆ ನೀನ್ ನನ್ಗೆ ಏನಾದ್ರು ಕೊಡ್ಬೇಕು. ಏನ್ ಬೇಕು ಗುರುಗಳೇ? ಈ ಚಿನ್ನ ಚೈನ್ ಕೊಡು. ಅಷ್ಟೇ ಕೃಷ್ಣ ಕೃಷ್ಣ ತಗೊಳಪ್ಪ, ಒಳ್ಳೇದಾಗ್ಲಿ. ಒಳ್ಳೆ ಇದನ್ನೆಲ್ಲ ಊದ್ಬಾರ್ದು ಕಣಪ್ಪ. ಮನೆಗ್ ತಗೊಂಡೋಗಿ ಪೂಜೆ ಮಾಡಿ ಪೊಂಗಿ ಊದು. ಮೂರ್ಮೂರಲ್ಲ ಆರಾರ್ ಜನ ಹುಡುಗಿರ್ ನಿನ್ನ ಹತ್ರ ಬರ್ತಾರೆ. ಹೌದಾ ಗುರುಗಳೇ? ಆಯ್ತು ಗುರುಗಳೇ, ಬರ್ಲ ಗುರುಗಳೇ. ಓಟಪ್ಪ, ಒಳ್ಳೇದಾಗ್ಲಿ. ನೋಡ್ದ ಎಂತ ಅದೃಷ್ಟ ನಮ್ದು, ಚಿನ್ನು ಚೈನು ಕಡೋ. ಅಪ್ಪ ಅಮ್ಮ ಕೂತ್ಕೊಳ್ಳ. ಇದೇನ್ಲ ಆ ವಿಡಿಯೋ ಪುಂಗಿ ತಂದು ಬಿಟ್ಟಿದ್ಯಾ? ಇದು ಆ ವಿಡಿಯೋ ಪುಂಗಿ ಅಲ್ಲಪ್ಪ, ಹುಡುಗಿರ್ನ ಮೋಡಿ ಮಾಡೋ ಪುಂಗಿ. ಈ ಕೃಷ್ಣ ಕೈಲಿ ಯಾವಾಗ್ಲೂ ಕೊಳ್ಳಿರುತ್ತಲ್ಲ, ಅದೇ ತರ ಇದು ಯಾವಾಗ್ಲೂ ನನ್ ಕೈಲಿರುತ್ತೆ. ಇದನ್ನ ಊದ್ತಾ ಇದ್ರೆ ನಾಗ್ಲೋಕದಿಂದ, ಚಂದ್ರಲೋಕದಿಂದ, ಇಂದ್ರಲೋಕದಿಂದ, ಆಕಾಶದಿಂದ, ಭೂಮಿಯಿಂದ ಹುಡುಗಿರು ರಪರಪರಪರಪ ಬರ್ತಾ ಇರ್ತಾರಪ್ಪ. ಮೊದ್ಲು ನಾನು ಹೇಳ್ತೇನೆ ನೋಡೋ, ನಾನು ಊದಕ್ಕಿಂತ ಮುಂಚೆ ಒಂದ್ ಷರತ್ತು, ನೀವಿಬ್ರು ರಾಮ ಸೀತೆ ತರ ಗಪ್ ಚೊಪ್ ಅಂತ ಅಲ್ಲಾಡಿದ್ರೆ ಕುತ್ಕೊಂಡ್. ಆಯ್ತಪ್ಪ. ರೀ, ನೀವೇನಾದ್ರು ಬಾಯ್ ಬಿಟ್ರೆ ಕತೆ ಅಷ್ಟೇ. ನೀವೇನಾದ್ರು ಅಲ್ಲಾಡಿದ್ರೆ ಬಾಗ್ಲಲ್ಲಿ ಬರೋ ಹುಡುಗಿ ಹಂಗೆ ಉಂಟಾಗ್ಬಿಡ್ತಾರೆ. ಕುತ್ಕೊಂಬೆಂಕಿ ಪೂಜೆ ಮಾಡ್ತಾ ಇದೀನಿ, ನಾನು ಹೇಳಿದ ಜ್ಞಾಪಕ ಇದೆಯಲ್ಲ, ಗಪ್ ಚೊಪ್, ಇಲ್ಲ ಅಂದ್ರೆ ಹುಡುಗಿರ ಹಂಗೆ ವಾಪಸ್. ಓದ್ತಾ ಇದೀನಿ. We'll be right back.
ನಾಗಣ್ಣ, ಶಿವರಾತ್ರಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆಯಲ್ಲ. ಬರ್ಲಿ ಬಿಡಿ ಶಾಸ್ತ್ರಿಗಳೇ, ಶಿವರಾತ್ರಿ ಹಬ್ಬದ ಕಾರ್ಯಕ್ರಮಗಳು ಯಥಾ ಪ್ರಕಾರ ನಡೀಲಿ. ಆಯ್ತು, ಆದ್ರೆ ಸಂಗೀತ ಶಿರೋಮಣಿ ಬಾಲಕೃಷ್ಣ ಶಾಸ್ತ್ರಿಗಳು ಈ ಸಾರಿ ನಮ್ ಕೈಗೆ ಸಿಗ್ತಾ ಇಲ್ವೇ? ಹೋಗ್ಲಿ ಬಿಡಿ, ಬೇರೆ ಯಾರನ್ನಾದ್ರೂ ಗೊತ್ತು ಮಾಡಿದ್ರೆ ಆಯ್ತು. ಶಾಸ್ತ್ರಿಗಳೇ, ಹೇಗೂ ನಮ್ಮೂರಲ್ಲಿ ನಾಟ್ಯ ಮಂಡಳಿಯವರು ವಾಸವಾಗಿದ್ದಾರೆ. ಅವರಿಂದ ಈ ಕಾಮದಹನ ನೃತ್ಯ ನಾಟಕ ಮಾಡಿಸಿದ್ರೆ? ಕಾಮದಹನ ಅಂದ್ರೆ ಗಿರ್ಜಾ ಕಲ್ಯಾಣ ಅಲ್ವಾಣ? ಅದೇ ಕಣ. ಏನ್ ಹೇಳ್ತೀರಾ ಶಾಸ್ತ್ರಿಗಳೇ? ಚೆನ್ನಾಗಿರತ್ತೆ. ನೀವಿಬ್ರು ಒಪ್ಪಿದ್ರೆ ತಥಾಸ್ತು ಅನ್ನೋದು ನನ್ನ ಕರ್ತವ್ಯ. ಗಿರಿಜಾ ಕಲ್ಯಾಣದ ವೈಭೋಗವೇ, ಗಿರಿಜಾ ಕಲ್ಯಾಣದ ವೈಭೋಗವೇ. ವೇದನೆಗೊಂಡ ಪಶುಪತಿ ಕಳೆದ ತಾನು ತಪೋಸ್ಥಿತಿ, ಗಿರಿಜಾತೆಯಾಗಿ ಜನ್ಮ ತಾಳಿ ಬಂಗಳ ಸತಿ. ತಪವನು ಕೆಡಿಸಲೆಂದು ಬಂದನಲ್ಲಿಗೆ ರತಿಪತಿ, ಮೋಹನಾಸ್ತ್ರ ಬಹುಡಿ ಕೆಡಿಸಿದ ಶಂಕರನ ನಿಶ್ಚಲ ಸ್ಥಿತಿ. ಶಿವನು ಕಂಗಳ ತೆರೆದು ನೋಡಲು ಇರಲು ಎದುರಲಿ ಪಾರ್ವತಿ, ಬಯಸಿತು ಪ್ರಣವ ಮರೆತು ಆದಿ ಶಿವನ. ಗಿರಿಜಾತರಂಗ ಮೀಟಿತಾಗ ಪ್ರೀತಿಯ ಶ್ರುತಿ, ಗಿರಿಜಾ ಕಲ್ಯಾಣದ ವೈಭೋಗವೇ. ಶಿವನು ಕಾಮ ಸುಡದೆ ಹೋದನು, ಪ್ರೇಮ ಭಾವಕ್ಕೆ ಕಾಮ ಭಾವಕ್ಕೆ ಜಗದ ಗುರಿಯ ಗೈದನು, ಮೋಕ್ಷದಿಂದ ಮೋಹ ಮಾರ್ಗಕ್ಕೆ ಎಲ್ಲರನ್ನು ಸೆಳೆದನು. ಕಾಮದಹನಕ್ಕೆ ಗೂಢವಾದ ತತ್ವವನ್ನೇ ನುಡಿದನು. ದೇವಸ್ಥಾನದಲ್ಲಿ
ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಈಗಲೇ ಹೋಗ್ಬೇಕು. ಅಯ್ಯೋ, ನೀವು ಹೋಗ್ಬೇಕಾ? ಈಗಲೇ ಹೋಗ್ಬೇಕಾ? ದೇವರ ಒಡವೆ ವಸ್ತ್ರಗಳ ಪೆಟ್ಟಿಗೆ ಬಿಗಿದ ಕೈ ನನ್ನ ಹತ್ರನೇ ಇದೆ. ಅದೂ ಅಲ್ಲದೆ ಹೊಳೆ ನೀರಲ್ಲಿ ಸ್ನಾನ ಮಾಡಿ ಮಡಿ ನೀರನ್ನ ದೇವರ ಅಭಿಷೇಕಕ್ಕೆ ನಾನೇ ತಗೊಂಡೋಗ್ಬೇಕು. ಅಯ್ಯಯ್ಯೋ, ಈ ಚಳಿಲಿ ಹೊಳೆ ನೀರಲ್ಲಿ ಸ್ನಾನ ಮಾಡಿದ್ರೆ ತಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಏನೂ ಆಗಲ್ಲ. ಹೊಳೆ ನೀರಲ್ಲಿ ಸ್ನಾನ ಮಾಡದೆ ಮಡಿ ಉಟ್ಕೊಳ್ದೆ ನಾನು ಎಲ್ಲೂ ಹೋಗಲ್ಲ. ನೀವ್ ಹೇಳಿದ್ರೆ ತಾನೇ ಈ ಮಡಿ ಮೈಲ್ಗೆ ಎಲ್ಲ ಗೊತ್ತಾಗೋದು. ನನಗೆ ಗೊತ್ತಾಗದೆ ಇದ್ರು ಆ ದೇವ್ರಿಗೆ ಗೊತ್ತಾಗತ್ತಲ್ವಾ? ಆ ಕಲ್ ದೇವ್ರಿಗೆ ನೀರ್ ಎರೆದ್ರು ಗೊತ್ತಾಗಲ್ಲ, ಹಾಲೆರೆದ್ರು ಗೊತ್ತಾಗಲ್ಲ, ಹೂವೆಸಿದ್ರು ಗೊತ್ತಾಗಲ್ಲ, ಕಲ್ಲೆಸಿದ್ರು ಗೊತ್ತಾಗಲ್ಲ. ಅಂತದ್ರಲ್ಲಿ ಈ ಮಡಿ ಮೈಲ್ಗೆಲ್ಲ ಹೇಗ್ ಗೊತ್ತಾಗುತ್ತೆ? ಅದ್ರಲ್ಲೂ ಎಲ್ಲೆಂದ್ರಲ್ಲಿ ಹರಿಯೋ ಹಾವ್ಗೆ ಮಡಿ ಏನ್ ಗೊತ್ತಾಗುತ್ತೆ, ಮೈಲ್ಗೆ ಏನ್ ಗೊತ್ತಾಗುತ್ತೆ ಅಲ್ವಾ ಬಾವಾ? ಇರ್ಬಹುದು, ಆದ್ರೆ ನಮ್ಮ ಆತ್ಮ ಗೊತ್ತಾಗುತ್ತಲ್ವಾ? ಅಂದ್ರೆ ನಿಮ್ಗೆ ನನಗಿಂತ ಆ ಕಲ್ದೇವ್ರೆ ಹೆಚ್ಚಾಗೋಯ್ತಾ? ಹೋಗ್ಲಿ ಬಿಡಿ, ನಿಮ್ ಮನ್ಸನ್ ನೋಯ್ಸಕ್ ನನ್ಗಿಷ್ಟ ಇಲ್ಲ. ನೀವು ಬೇಗ ಹೋಗಿ ಆ ನಿಮ್ ದೇವ್ರ ಪೂಜೆ ಮುಗಿಸ್ಕೊಂಡ್ ಬನ್ನಿ, ನಾನಿಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಕನಕ, ನಿನ್ ನೋವು ಇವ್ರಿಗೆ ಗೊತ್ತಾಗಲ್ವಾ? ಬೇಕಾದ್ರೆ ನೀನ್ ಇಲ್ಲೇ ಇರು ಅಂದ್ರೆ ನಿನ್ಗೋಸ್ಕರ ಇಲ್ಲೇ ಇದ್ ಬಿಡ್ತಾರೆ. ಮನೆ ಮಠ ಆಸ್ತಿ ಎಲ್ಲ ಬಿಟ್ಟು ಬಂದ್ಬಿಡ್ತಾರೆ. ಅಷ್ಟು ಒಳ್ಳೆಯವ್ರು ಇವ್ರು. ನನಗೆ ಇವ್ರ ಆಸ್ತಿ ಅಂತಸ್ತೇನು ಬೇಡ, ಇವ್ರಿದ್ರೆ ನನ್ಗಷ್ಟೇ ಸಾಕು. ಬರ್ತೀನಿ. ನೀನು ಬೇಡ ಅಂದ್ರು ಅವ್ರ ಹಿಂದೆ ಎಲ್ಲ ಬಂದ್ ಬಿಡುತ್ತೆ. ಇಷ್ಟೊತ್ತಾದ್ರೂ ನಾಗಣ್ಣ ಅಭಿಷೇಕಕ್ಕೆ ನೀರೇ ತರಲಿಲ್ವಲ್ಲ. ಗೊತ್ತಾಗೋಗ್ಬಿಟ್ಟಿದೆ, ಅದಕ್ಕೆ ನನ್ನ ದೇವಸ್ಥಾನಕ್ಕೆ ಹೋಗ್ಬಿಡ್ತಿಲ್ಲ. ಈ ವಿಷಯ ನನ್ನ ಮನೆವರೆಗೂ ಊರಿನವರೆಗೂ ಗೊತ್ತಾದ್ರೆ ನಮ್ಮ ವಂಶದ ಗೌರವನ ಹಾಳಾಗೋಗುತ್ತೆ. ನನ್ನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ತಾಯಿ ನಾಗಮ್ಮ, ನನ್ನ ಕ್ಷಮಿಸ್ಬಿಡು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನನ್ನ ಹೋಗಕ್ ಬಿಡು, ನನ್ನ ಹೋಗಕ್ ಬಿಡು ನಾಗಮ್ಮ. ಗಾಡಿ ಕಟ್ಟು ಬೇಗ. ಆಯ್ತು ಯಜಮಾನ್ರೆ. ಶಾಸ್ತ್ರಗಳೇ, ನಾಗಣ್ಣ ಶೇಷಣ್ಣ, ನೀನ್ ಧೈರ್ಯ ತಂದ್ಕೋಬೇಕಪ್ಪ. ಶಾಸ್ತ್ರಗಳೇ ಅಂದ್ರೆ ನಾಗಣ್ಣ, ಶಕ್ತಿಯುತವಾದ ಹಾವು ಕಚ್ಚಿರೋದ್ರಿಂದ ತಕ್ಷಣ ಮೈ ಎಲ್ಲ ವಿಷ ಹರ್ಕೊಂಡ್ಬಿಟ್ಟಿದೆ. ನಮ್ ನಾಗಣ್ಣ ನಾಗಮ್ಮನ ಪಾದ ಸೇರ್ಕೊಂಡ್ಬಿಟ್ಟ.
ಶಾಸ್ತ್ರಿಗಳೇ, ನಮ್ಮಣ್ಣ ನಾಗಂನಲ್ಲೀನವಾಗಿಲ್ಲ, ನಾಗಂನಲ್ಲೀನವಾಗಿಲ್ಲ ನಮ್ಮಣ್ಣ. ಯಾವುದೋ ಹಾವು ಕಚ್ಚಿದ್ರಿಂದ ಅವ್ರು ಸತ್ತಿರೋದು, ಯಾವುದೋ ಹಾವು ಕಚ್ಚಿದ್ರಿಂದ ಅವ್ರು ಸತ್ತಿರೋದು. ಹಾಲಿರದವ್ರಿಗೆ ನಂಜ್ ಕಕ್ಕೋ ಈ ಹಾವು ದೇವತೆನ. ಇಷ್ಟು ದಿನ ಈ ವಿಷ ಜಂತುನ ಪೂಜೆ ಮಾಡ್ತಿದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಹಾಗನ್ಬೇಡ, ನಾಗಶಕ್ತಿ ಬಗ್ಗೆ ನಿಂಗಿನ್ನು ಗೊತ್ತಿಲ್ಲ. ನಾಗಶಕ್ತಿ, ನಾಗಶಕ್ತಿ ಯಾವ ಶಕ್ತಿ? ಏನಾಯ್ತಾ ಶಕ್ತಿಗೆ? ನಮ್ದವ್ರನ್ನ ಕಚ್ಚಿ ಸಾಯಿಸೋದು ಒಂದೇ ಶಕ್ತಿ ಅದಕ್ಕಿರೋದು, ನಮ್ಮಣ್ಣನ್ ಬಲಿ ತಗೊಂಡ ಈ ನಾಗ ದೇವತೆನ ಇನ್ಮೇಲೆ ನಾನ್ ಪೂಜೆ ಮಾಡಲ್ಲ. ದೇವಸ್ಥಾನದ ಕಡೆ ಇನ್ನೊಂದ್ಸಲ ತಿರುಗೂ ನೋಡಲ್ಲ. ಇನ್ಮೇಲೆ ನಮ್ಮ ಹೆಸರಲ್ಲಿ ನಾಗ ಅನ್ನೋ ಹೆಸರಿರಬಾರ್ದು. ಇವತ್ತಿಂದ ನಾನು ಶೇಷಣ್ಣ, ಶೇಷಣ್ಣ ಅಲ್ಲ ಬರೀ ಗೌಡ. ಬೇಡರಿ, ಹಾಗನ್ಬೇಡಿ, ನಾಗಮ್ಮನ ಮೇಲೆ ದ್ವೇಷ ಸಾಧಿಸ್ಬೇಡಿ. ಇಲ್ಲ ರತ್ನ, ನಿನ್ ಗೊತ್ತಿಲ್ಲ, ಹಾವಿನ ದ್ವೇಷ 12 ವರ್ಷ ಆದ್ರೆ ನನ್ನ ದ್ವೇಷ ಜೀವನ ಪರ್ಯಂತ. ಈ ಹಾವುಗಳನ್ನ ಇನ್ಮೇಲೆ ಸಿಕ್ ಸಿಕ್ಕಲ್ಲಿ ಕಣ್ ಕಣ್ಣಲ್ಲಿ ಸಾಯಿಸ್ತೀನಿ, ಅದನ್ನ ನೋಡಿ ಸಂತೋಷ ಪಡ್ತೀನಿ ನಾನು. ನಾಗಶಕ್ತಿ ದೊಡ್ಡದು, ನನ್ನ ದ್ವೇಷ ದೊಡ್ಡದು. ತಗೋ ಕನ್ಕ, ಹಾಲ್ ಕುಡಿ. ನಂಗ್ ಹಾಲ್ ಬೇಡ, ಇವತ್ತು ಅವ್ರಿಗೆ ಹಾಲೆರಿಯೋ ದಿನ. ಅಯ್ಯೋ, ಅವ್ರು ಯಾರೇ? ಅವರು ಜೀವನದಲ್ಲಿ ಸಿಗೋ ಇಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಮ್ ಬದುಕ್ ನಡೆಯೋದಾದ್ರೂ ಹೇಗೆ? ಕೈಗ್ ಬಂದಿತ್ತು ಬಾಯಿಗ್ ಬಂದಿಲ್ಲ ಅಂತ ಈಗ್ಲೇ ನಾವೆಲ್ಲ ಯೋಚನೆ ಮಾಡ್ತಾ ಇದೀವಿ. ತಗೋ ನಿಂದೊಂದು. ಅಲ್ವೇ ಅಕ್ಕ, ಬಾವ ಅಂತಂದ್ರೆ ಅವ್ರ ಒಬ್ಬರೇನೆ ಇರೋದು, ಅವ್ರ ತಮ್ಮ ಶೇಷಣ್ಣನೇ ಬಾವ ಅಂದ್ರೆ ಆಯ್ತು, ಅವರಿಬ್ರು ನಾಸ್ತಿ ನಮ್ದೇ ಆಸ್ತಿ, ಏನಂತೆ ಅಕ್ಕ? ಹೌದು ಕಣೆ ಕನಕ, ನಿಮ್ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಉಂಡು ಬಾಳೆ ಎಲೆನ ಎಸಿದೆ ಹಾಗೆ ಇಟ್ಕೋತಾರೇನೆ, ಒಂದ್ ಎಲೆ ಹೋದ್ರೆ ಮತ್ತೊಂದ್ ಎಲೆ, ಒಂದು ತಲೆ ಹೋದ್ರೆ ಮತ್ತೊಂದು ತಲೆ. ಹೆಂಗಸರ ಕುಡಿನೋಟಕ್ಕೆ ಹೆಡೆ ಎತ್ತಿದ ಹಾವು ಕೂಡ ತಲೆ ತಗ್ಗಿಸ್ಲೇಬೇಕು. ಅವ್ರ ಆಸ್ತಿ ಬೇಡ, ಏನು ಬೇಡ, ಮನೆ ತುಂಬಾ ಹಾವುಗಳು, ಈ ಊರ್ ಬಿಟ್ಟೆ ಓಡೋಬಿಡಲ್ಲ, ಬೇಕಡ್ರಿ ಓಡ್ರಿ. ನಮಸ್ಕಾರ ಗೌಡ್ರ. ನಮಸ್ಕಾರ, ಕೂತ್ಕೊಳ್ಳಿ. ತಾವು? ನಮ್ಮೂರು ರಂಗೇನಹಳ್ಳಿ, ನಮ್ಮೂರಿನ ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ಬೇಕು, ಅದಕ್ಕೆ ತಮ್ಮ ಹತ್ರ ಹಣ ಸಹಾಯ ಕೇಳಕ್ ಬಂದಿದ್ದೀವಿ. ಹಾವಿನ ಮೇಲೆ ಮಲಗಿರೋ ದೇವರಿಗೆ ನಾನ್ ಚಂದ ಕೊಡದ? ಕ್ಷಮಿಸಿ, ಸಾಧ್ಯ ಇಲ್ಲ, ಹೋಗ್ ಬನ್ನಿ. ಯಜಮಾನ್ರೆ, ತಾವು? ನಮ್ದು ಶಿವನಹಳ್ಳಿ, ಅಲ್ಲೊಂದು ಶಿವನ್ ದೇವಾಲಯ ಕಟ್ಟಿಸ್ಬೇಕು ಅನ್ಕೊಂಡಿದೀವಿ, ಅದಕ್ಕೆ. ಶಿವನ್ಗೆ ದೇವಾಲಯ, ಮೈ ಮೇಲೆಲ್ಲ ಹಾವು ಸುತ್ಕೊಂಡಿರೋ ಆ ಶಿವನ್ಗೆ ದೇವಸ್ಥಾನ ಕಟ್ತೀರಾ? ಚೆನ್ನಾಗಿದೆ, ಕಟ್ಕೊಳ್ಳಿ. ಆದ್ರೆ ನನ್ನಿಂದ ಮಾತ್ರ ಯಾವ ಸಹಾಯನೂ ಎದುರು ನೋಡ್ಬೇಡಿ. ಹೋಗ್ ಬನ್ನಿ.
ಬರ್ತೀನಿ ಗೌಡ್ರೆ. ಯಾಕೆ? ನಾವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮೋತ್ಸವದ ಬಗ್ಗೆ ತಮ್ಮ ಹತ್ರ ಸಹಾಯ ಕೇಳೋಣ ಅಂತ ಬಂದ್ವಿ. ಆ ಸ್ವಾಮಿನ ಹಾವಿನ ರೂಪ ತಾನೇ, ತಾವೆಲ್ಲಿ ಸಹಾಯ ಮಾಡ್ತೀರಾ? ಹ್ಮ್, ಪರವಾಗಿಲ್ಲ, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಬರ್ತೀನಿ ಗೌಡ್ರೆ. ಗೌಡ್ರೆ, ಆ ನಾಗಶಕ್ತಿ ಮಹಿಮೆ ಎಂತದ್ದು ಅಂತ ಗೊತ್ತಾದ ಮೇಲೆ ತಾವೇ ಕರೆದು ಸಹಾಯ ಮಾಡ್ತೀರಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಎಲ್ಲ ತಮ್ಮ ಚಿತ್ತ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾಗಸುಂದರಿ, ನಾಗಸುಂದರಿ ಹೋಗೆ. ಅವ್ರ ಬಿಟ್ ಇವ್ರ ಬಿಟ್ ಇವ್ರ ಯಾರು? ಗಿರಿಜಾ. ಗಿರಿಜಾ ಹೋಗೆ. ಅವ್ರ ಬಿಟ್ ಇವ್ರ ಬಿಟ್ ಇವ್ರ ಯಾರು? ಲಕ್ಷ್ಮಿ. ಲಕ್ಷ್ಮಿ ಹೋಗೆ. ನಮ್ಮಯ್ಯ ಹಕ್ಕಿ ಬಿಟ್ಟೇ ಬಿಟ್ಟೆ, ಹಕ್ಕಿಗಳೆಲ್ಲ ಬಚ್ಚಿಟ್ಕೊಳ್ಳಿ. ಏನ್ ಮಾಡ್ತಿದ್ಯ ನೀನ್ ಇಲ್ಲಿ? ಆಟಾಡ್ತಿದ್ನಪ್ಪ. ಈ ಕಡೆ ಎಲ್ಲ ಬರಬಾರ್ದು ಅಂತ ನಿನ್ಗೆ ಹೇಳಿರ್ಲಿಲ್ಲ? ನಡಿ ಮನೆಗೆ. ಹೇಳಿದ ಮಾತು ಕೇಳಬೇಕು. ನಡಿ ಮನೆಗೆ. ನೀವೆಲ್ಲ ನಿಮ್ಮನೆಗೆ ಹೋಗಿ. ಹ್ಮ್, ಹೋಗಿ, ಹೋಗೋಣ. ನಡಿ. ರತ್ನ, ಇನ್ಮೇಲ್ ನಿನ್ ಮಗಳನ್ನ ಆ ದೇವಸ್ಥಾನದ ನಾಗರಕಟ್ಟೆ ಹತ್ರ ಆಟಾಡಕ್ ಕಳ್ಸ್ಬೇಡ. ನಾನು ಎಷ್ಟ್ ಸರಿ ಅಂತ ಹೇಳಿ, ಆದ್ರೂ ಆಟಾಡಕ್ಕೆ ದಿನ ಅಲ್ಲೇ ಹೋಗ್ತಾಳೆ. ನೀನ್ ಬೇಕಾದ್ರೆ ನಮ್ಮ ಮನೆ ಮುಂದೆನೆ ಆಟಾಡ್ಕೊಳಮ್ಮ, ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯ? ನಾನೊಬ್ಳೆ ಹೆಂಗಪ್ಪ ಆಟಾಡ್ಲಿ, ನನ್ ಜೊತೆ ಯಾರು ಇಲ್ಲ. ನಿನ್ ಸ್ನೇಹಿತರನ್ ಬೇಕಾದ್ರೆ ಇಲ್ಲೇ ಕರ್ಕೊಂಬಾ, ಇಲ್ಲೇ ಆಟ ಆಡ್ಕೋ, ಅಲ್ಲಿಗೆ ಮಾತ್ರ ಹೋಗ್ಬೇಡ. ಅಲ್ಲಿರೋ ಹುತ್ತದಲ್ಲಿ ಕೆಟ್ಟ ಹಾವು ಹೊಂದಿದೆ. ನಿಮ್ ದೊಡ್ಡಪ್ಪನ ಕಚ್ಚಿ ಸಾಯಿಸಿದ್ದು ಆ ಹಾವೇ. ನಿಮ್ ಅಣ್ಣವ್ರನ್ನು ಸಾಯಿಸ್ತು ಅಂತ ಎಲ್ರು ಸಾಯಿಸುತ್ತೇನ್ರಿ? ರತ್ನ, ಮಾತಿಗೆ ಮಾತ್ ಬೆಳ್ಸದ್ ಬೇಡ. ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಆಯ್ತು ಬಿಡ್ರಿ. ಸರಿಯೇನಮ್ಮ? ಸರಿಯಪ್ಪ. ಶೇಷಣ್ಣ, ನೀರು ತಗೋ. ನಾಗಣ್ಣ ಶರ್ಮಾಣಾಂ ಪುನರಾವೃತ್ತಿ ರಹಿತ ಶಾಶ್ವತ ಬ್ರಹ್ಮಲೋಕಾವಾಪ್ತಿ ರಸ್ತು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ. ಎಲ್ಲರೂ ಹೂ ತಗೊಳ್ಳಿ. ಹೂ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣಿ. ಶಾಂತಿ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೋ. ಸುಂದರಿ, ಸುಂದರಿ ಎಲ್ಲಿ ಹೋದ್ಲು? ಎಲ್ಲಿ ಹೋದ್ಲು ರೀ ಸುಂದರಿ? ಏನಾಯ್ತು? ಗರುಡ ಅಟ್ಟಿಸ್ಕೊಂಡು ಬಂತಮ್ಮ. ನೀನ್ ಯಾಕಮ್ಮ ಇಲ್ಲೆಲ್ಲ ಬರಕ್ ಹೋದೆ? ಏನಮ್ಮ ಇಟ್ಕೊಂಡಿದ್ದೆ ಲಂಗದಲ್ಲಿ? ತಿಂಡಿ ಏನಾದ್ರು ಇಟ್ಕೊಂಡಿದ್ಯೇನಮ್ಮ? ಪೂಜೆನೆ ಮುಗ್ದಿಲ್ಲ, ಆಗ್ಲೇ ಕದ್ ಮುಚ್ಚಿಟ್ಕೊಂಡು ತಿಂಡಿ ತಿಂತ ಇದ್ಯಾ? ಬಿಸಾಕ್ ಅದನ್ನ. ಬಿಡಮ್ಮ, ಒಳ್ಳೇದಲ್ಲ, ಬಿಸಾಕಮ್ಮ. ಬಿಸಾಕ ತೆಗ್ದು. ಆಗ್ಲೇ ತಿಂದ್ ಮುಗಿಸ್ಬಿಟ್ಟಿದ್ಯಾ? ಇಂಥ ಜಾಗಕ್ಕೆಲ್ಲ ಒಬ್ಳೆ ಬರಬಾರ್ದಮ್ಮ. ಹ್ಮ್, ಕೆಟ್ಟ ಪ್ರಾಣಿ ಪಕ್ಷಿಗಳಿರ್ತವೆ. ಬಾ ಬಾ. ಒಳ್ಳೆ ಹುಡುಗಿ. ಹಾಯ್ ಅಲ್ಲೋಯ್ತು ಪಾಪ.
ಹಾವನ ಸಾಯಿಸ್ಬಿಡ್ತಾರೆ. ಪಾಪ ಆ ಹಾವನ ನೋಡಮ್ಮ, ಎಷ್ಟು ಏಟಾಗಿದೆ. ಅಮ್ಮ, ಅವಾಗ ತಿಥಿಯಲ್ಲಿ ನೀವೆಲ್ಲ ಪೂಜೆ ಮಾಡುವಾಗ ನಾನು ಹೋದ್ನಲ್ವಾ, ಅವಾಗ ಏನಾಯ್ತು ಗೊತ್ತಾ ಅಮ್ಮ, ಒಂದ್ ಹದ್ದು ಈ ಹಾವನ ಓಡಾಡಿಸಿ ಓಡಾಡಿಸಿ ಕುಕ್ತಾ ಇತ್ತಮ್ಮ. ಅದಕ್ಕೆ ನಾನು ಏನ್ ಮಾಡ್ದೆ ಗೊತ್ತಾ, ಕೋಲೆತ್ಕೊಂಡು ಹೊಡೆದೆ, ಓಡೋಯ್ತು. ಅವಾಗ ಆ ಹದ್ದು ಹಾವನ ಬಿಟ್ಬಿಡ್ತು. ಅದಕ್ಕೆ ಏಟ್ ಬೀಳುತ್ತೆ ಅಂತ ಲಂಗ ಇಟ್ಕೊಂಡೆ, ಅದ್ರೊಳಗಡೆ ಬಿತ್ತು. ಅಷ್ಟರಲ್ಲಿ ನೀವ್ ಬಂದ್ಬಿಟ್ಟು ಲಂಗದಲ್ಲಿ ಏನಿದೆ ಅಂತ ಕೇಳದೆ ಅಲ್ವಾ ನನ್ನ ಬಿಟ್ಟೆ. ಲಂಗದಲ್ಲಿ ಹಾವೇ ಇಲ್ಲ. ಪಾಪ, ಅದೆಲ್ಲೋಯ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ನಮ್ಮ. ನಾನ್ ಸಹಾಯ ಮಾಡಿದ್ನಲ್ಲ, ಅದಕ್ಕೆ ನಾನ್ ನೋಡ್ಕೊಂಡ್ ಬಂದಿದ್ಯಮ್ಮ. ಪಾಪ, ಎಷ್ಟು ಏಟಾಗಿದೆ ನೋಡಮ್ಮ. ಅಮ್ಮ, ಆ ಹಾವಿನಕಾಯಕ್ಕೆ ಔಷಧಿ ಹಚ್ಚೋಣಮ್ಮ. ಅಮ್ಮ ಅಮ್ಮ, ಈ ಹಾವನ ನಮ್ಮನೇಲೇ ಸಾಕೊಳ್ಳೋಣಮ್ಮ. ಅಯ್ಯಯ್ಯೋ ಬೇಡಮ್ಮ, ಏನೇ ಅಂದ್ರು ಹಾವು ಹಾವೇ, ಕಚ್ಚಿಬಿಡುತ್ತೆ ಕಂದ, ಬಾ ಹೋಗೋಣ. ಅಮ್ಮ, ನಾನು ಕಚ್ಚಲ್ಲ, ನಾನು ಸಾಮಾನ್ಯವಾದ ಹಾವಲ್ಲ. ನಾಗಚಂದ್ರಿಕೆ, ಅಮೂಲ್ಯವಾದ ನಾಗಮಣಿಯನ್ನು ಕಾಯುವ ಕೆಲಸ ಆ ನಾಗದೇವತೆ ನನಗೆ ಒಪ್ಪಿಸಿದ್ದ. ಆದರೆ ಆ ನಾಗಮಣಿಯನ್ನು ಕದಿಯಲು ಮಂತ್ರವಾದಿ ಮಾಯಣ್ಣ ಎಷ್ಟೋ ಬಾರಿ ಪ್ರಯತ್ನ ಪಟ್ಟ. ಪ್ರತಿ ಸಾರಿಯೂ ಆತನನ್ನು ಹೆದರಿಸಿ ಓಡಿಸುತ್ತಿದ್ದೆ. ಆ ಮಂತ್ರವಾದಿ ನನ್ನನ್ನು ಮೋಹಿಸಲು ನಾಗರಾಜನನ್ನೇ ಕಳುಹಿಸಿದ್ದ. ನಾಗರಾಜನನ್ನು ಕಂಡ ನಾನು ಆತನ ಮೋಹಕ್ಕೆ ಆಸೆಪಟ್ಟು ಆತನ ಜೊತೆ ಸರಸವಾಡುತ್ತಾ ಮೈಮರೆತಿದ್ದಾಗ Baby.
ಆ ಮಾಯಾವಿ ನಾಗಮಣಿಯನ್ನು ಕದಿಯಲು ಬಂದ. ಆಗ ಸಾಕ್ಷಾತ್ ನಾಗದೇವತೆಯೇ ಬಂದು ಆ ಮಣಿಯನ್ನು ರಕ್ಷಿಸಿದಳು. ಮೋಹಕ್ಕೆ ಒಳಗಾದ ನನ್ನನ್ನು ಕೋಪದಿಂದ ನೋಡಿದ ನಾಗದೇವತೆ, ಕರ್ತವ್ಯ ಲೋಪ ಮಾಡಿದ ನೀನು ನಿನ್ನ ಅಪೂರ್ವವಾದ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಸಾಮಾನ್ಯವಾದ ಹಾವಿನಂತೆ ಬಿದ್ದಿರು ಎಂದು ಶಾಪ ನೀಡಿದಳು. ಪಶ್ಚಾತ್ತಾಪ ಪಟ್ಟ ನಾನು ಪರಿಹಾರ ಕೇಳಿದೆ. ಅದಕ್ಕೆ ನಾಗದೇವತೆ, ಹಾವಿನ ದ್ವೇಷ 12 ವರ್ಷ ಹೇಗಿರುತ್ತೋ ಹಾಗೆ ನನ್ನ ಶಾಪವು 12 ವರ್ಷಗಳೂ ಇರುತ್ತೆ. 12ನೇ ವರ್ಷ ಬರುವ ಚಿತ್ರ ಹುಣ್ಣಿಮೆಯ ದಿನ ನಿನ್ನ ಶಕ್ತಿ ನಿನಗೆ ಮತ್ತೆ ಬರುವುದೆಂದು ಹೇಳಿ ಅದೃಶ್ಯವಾದರು. ನನ್ನನ್ನು ನನ್ನ ಕರ್ತವ್ಯದಿಂದ ದೂರ ಮಾಡಲು ಆ ದುಷ್ಟ ಮಾಯಾವಿ ಗರುಡನನ್ನು ಸಹ ಕಳುಹಿಸಿದ್ದನೆಂದು ನನಗೆ ಆಮೇಲೆ ತಿಳಿಯಿತು. ಈಗ ಆತನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ನಾನು ಬರುವ ಚಿತ್ರ ಹುಣ್ಣಿಮೆಯವರೆಗೂ ಕಾಯಲೇಬೇಕು. ಅಮ್ಮ, ಆ ಹಾವು ತುಂಬಾ ಕಷ್ಟದಲ್ಲಿದ್ಯಮ್ಮ. ಈ ಹಾವನ ನಮ್ಮನೇಲೆ ಸಾಕೊಳ್ಳೋಣಮ್ಮ. ಅಯ್ಯೋ ಬೇಡ ಮಗ್ಳೆ, ಈ ಹಾವನ್ನೇನಾದ್ರೂ ನಿಮ್ಮ ಅಪ್ಪ ನೋಡಿದ್ರೆ ಹಾವಾಡಿಗನ್ನ ಕರೆಸಿ ಈ ಹಾವನ್ನ ಸಾಯಿಸ್ಬಿಡ್ತಾರೆ ಮಗ್ಳೆ. ಈ ಹಾವುಗಳಂದ್ರೇನೆ ನಿಮ್ಮ ಅಪ್ಪನ್ಗಾಗಲ್ಲ. ಅಮ್ಮ ಅಮ್ಮ, ಈ ಹಾವನ ಬಿಟ್ಬಿಟ್ರೆ ಆ ಅದ್ ಬಂದು ಕುಕ್ಕಿ ಕುಕ್ಕಿ ಸಾಯಿಸ್ಬಿಡ್ತಮ್ಮ. ಅಮ್ಮ, ಈ ಹಾವು ತುಂಬಾ ಒಳ್ಳೇದಮ್ಮ, ಏನಾದ್ರೂ ಮಾಡಮ್ಮ. ಅಮ್ಮ, ಅಪ್ಪಂಗ್ ಗೊತ್ತಾಗದೆ ಬೇಡ ಅಮ್ಮ, ಹೆಂಗಾರು ಸಾಕೊಂಬಿಡೋಣಮ್ಮ. ಈ ಹಾವು ತುಂಬಾ ಒಳ್ಳೇದಮ್ಮ. ಅಮ್ಮ, ಇದೇನು ಕಚ್ಚಲಮ್ಮ, ಏನು ಮಾಡಲ್ಲ, ಸಾಕೊಳ್ಳೋಣಮ್ಮ. ಒಪ್ಕೊಳಮ್ಮ, ಒಪ್ಕೊಳಮ್ಮ. ಅಮ್ಮ, ಒಪ್ಕೊಳಮ್ಮ, ಒಪ್ಕೊಳಮ್ಮ, ಸಾಕೊಳ್ಳೋಣಮ್ಮ, ಏನು ಮಾಡಲಮ್ಮ. ಅಮ್ಮ, ಒಪ್ಕೊಳಮ್ಮ, ಏನು ಮಾಡಲಮ್ಮ. ಆಯ್ತು ಪುಟ್ಟ ನನ್ನಮ್ಮ. ಅಮ್ಮ, ನೀನ್ ಒಳಗೋಗಿ ಅರ್ಶನದ ಪುಡಿ ತಗೊಂಡ್ ಬಾ ಅಮ್ಮ, ಇಲ್ಲೇ ಹಚ್ಚೋಣ. ಒಳಗೋದ್ರೆ ಅಪ್ಪ ಬೈತಾರಮ್ಮ. ಹೋಗು ಹೋಗು ಹೋಗು. ನೋಡು, ಅಮ್ಮ ಮನೆ ಒಳಗಡೆ ಹೋಗಿದ್ದಾರೆ ಅರ್ಶನ ತರಕ್ಕೆ. ನಿನ್ ಗಾಯಕ್ಕೆ ಹಚ್ಚಿದ್ರೆ ವಾಸಿ ಆಗುತ್ತೆ. ಸುಂದರಿ, ಕುಡಿ ಬಾ ಅಮ್ಮ. ನಾಗಮ್ಮ, ಆಯ್ತಾಯ್ತು ಬಿಡಮ್ಮ, ಒತ್ತಾಯ್ತು ಹೋಗಿತ್ತು. ತಗೊ ಮಗಳೇ. ಅಮ್ಮ, ನಾನು ಶಾಲೆಗೆ ಹೋಗಿ ಬರ್ತೀನಿ. ಏ, ನೀನ್ಯಾಕೆ ಇಲ್ಲಿ ಬಂದಿದ್ಯಾ? ಹೋಗ್ ಒಳಗೋಗು, ನಾನು ಶಾಲೆಗೆ ಹೋಗ್ತಾ ಇದ್ದೀನಿ. ಹೋಗಲ್ವಾ? ಅಕಸ್ಮಾತ್ ನಾನು ನಿನ್ನ ಶಾಲೆ ಕರ್ಕೊಂಡು ಹೋದ್ರೆ ಅಲ್ಲಿರೋ ಮಕ್ಕಳೆಲ್ಲ ಎದ್ರುಕೊಂಡು ಓಡೋಗ್ಬಿಡ್ತಾರೆ. ಹೋಗೋಗು, ಒಳಗೋಗು. ಸುಂದ್ರಿ, ನೀನು ಶಾಲೆಗೆ ಹೋಗ್ಲಿಲ್ವಾ? ಅದು ಅವಳು ದಿನ ಶಾಲೆಗೆ ಹೋಗಕ್ ಮುಂಚೆ ಆ ತುಳಸಿ ಕಟ್ಟಿಗೆ ಪ್ರದರ್ಶನೆ ಹಾಕ್ತಾಳೆ. ಓಹೋ, ಈಗ್ಲಿಂದಲೇ ತಯಾರಿ ಮಾಡ್ತಿದ್ಯಾ? ಸರಿ ಸರಿ, ಬರ್ಲಾ? ಒಳ್ಳೇದು. ಏನಪ್ಪ ಇಲ್ಲೋಡು? ಅಪಸರ್ಪ ಸರ್ಪ ಭದ್ರಂತೆ, ಅಪಸರ್ಪ ಸರ್ಪ ಭದ್ರಂತೆ, ದೂರಂ ಗಚ್ಚ ಮಹಾಯಶಃ, ದೂರಂ ಗಚ್ಚ ಮಹಾಯಶಃ, ಜನಮೇ ಜಯಸ್ಯ ಯಜ್ಞಾಂತೆ, ಜನಮೇ ಜಯಸ್ಯ ಯಜ್ಞಾಂತೆ, ಆಸ್ತಿಕ ವಚನ ಸ್ಮರ, ಆಸ್ತಿಕ ವಚನ ಸ್ಮರ. ಸುಂದ್ರಿ, ಏನಮ್ಮ ಅದು? ಹಾಲು. ಅದ್ಯಾಕೆ ಹಾಲು ತೊಗೊಂಡು ಆಚೆ ಹೋಗ್ತಾ ಇದೀಯಾ? ಕತ್ಲೆ ಅಲ್ವಮ್ಮ, ಇಲ್ಲೇ ಕೂತ್ಕೊಂಡು ಕುಡಿ. ಸರಿ. ಹೌದಲ್ವಾ ಸುಂದ್ರಿ, ಅಪ್ಪ ಹೇಳಿದ್ ಸರಿ ಅಲ್ವಾ? ಹಾಲು ತಗೊಂಡು ಯಾರಾದ್ರೂ ಆಚೆ ಹೋಗ್ತಾರೇನಮ್ಮ, ಕುಡಿ. ನಿಮ್ಮಪ್ಪ ನಾನು ನೋಡ್ಕೊತೀನಿ, ತಗೊಂಡೋಗು. ಅಪ್ಪ,
ನಾಗಮ್ಮ ಬೇಗ ಬೇಗ ಹಾಲು ಕುಡಿ, ಜಾಣ ಮರಿಯಲ್ಲ ಕುಡಿ. ನಾಗಮ್ಮ ಹೊಟ್ಟೆ ತುಂಬ ಹಾಲು ಕುಡಿ ಕುಡಿ, ಇನ್ನೂ ಸ್ವಲ್ಪ ಕುಡಿಯಮ್ಮ ಕುಡಿ. ಯಜಮಾನ್ರೆ ಯಜಮಾನ್ರೆ, ನನ್ನ ಮೂಗಿಗೆ ಹಾವಿನ ವಾಸನೆ ಬರ್ತೇನೆ, ನಿಮ್ಮನೆಗೆ ಈ ಹಾವು ಹೆಂಗ್ ಬಂತು ಅನ್ನೋದೇ ಆಶ್ಚರ್ಯ. ಮೊದ್ಲ ಅದನ್ನ ತಗೊಂಡ್ ಹೋಗಿ ಸಾಯಿಸ್ಬಿಡು. ಆಯ್ತು ದಣಿ, ಬಿಟ್ರೆ ನೆಸ್ಟ್ ಜನರನ್ನ ಸಾಯಿಸತ್ತೋ ಏನು? ಅಪ್ಪ ಅಪ್ಪ, ಹಾವನ ಸಾಯಿಸ್ಬೇಡಪ್ಪ, ನನಗ್ ಕೊಡಪ್ಪ, ನಾನೇ ಸಾಕೋತೀನಪ್ಪ. ಹಾವನ ಯಾರಾದ್ರೂ ಸಾಕ್ತಾರೇನಮ್ಮ? ಏನಂದ್ರೆ ಸುಂದರಿ ಏನೋ ಆಸೆ ಪಡ್ತಿದ್ದಾಳಲ್ವಾ, ಸಾಕೊಳ್ಳಿ ಬಿಡ್ರಿ. ಅವಳಗ್ ಬುದ್ಧಿ ಇಲ್ಲ ಅಂದ್ರೆ ನಿನ್ಗೇನಾಯ್ತು ರತ್ನ? ಅವಳು ದೊಡ್ಡಪ್ಪ ಸತ್ತಿದ್ದು ಹಾವು ಕಚ್ಚಿದ್ರಿಂದ ತಾನೆ? ಇಲ್ಲಪ್ಪ, ಇದು ತುಂಬಾ ಒಳ್ಳೆ ಹಾವಪ್ಪ, ಇದೇನು ಮಾಡಲ್ಲಪ್ಪ. ಅಪ್ಪ ನಾನೇ ಸಾಕೋತೀನಿ ಕಣಪ್ಪ. ಸುಂದ್ರಿ, ನನ್ ಕೋಪ ಬರ್ಗ್ ಮಾಡ್ಬೇಡ ಮಗಳೇ, ಹೇಳಿದ ಮಾತು ಕೇಳ್ಬೇಕು. ಅಪ್ಪ ಅಪ್ಪ, ನನ್ಗೆ ಕೊಟ್ಬಿಡಪ್ಪ, ಇದು ತುಂಬಾ ಒಳ್ಳೆ ಹಾವಪ್ಪ. ಸದ್ದು ಸದ್ದು, ಉಸಿರು ಎತ್ತಬಾರ್ದು, ನಡಿ ಒಳಗೆ. ನೀನೇನ ಮುಖ ನೋಡ್ಕೊಂಡು ನಿಂತಿದ್ಯ? ತಗೊಂಡ್ ಹೋಗಯ್ಯ. ಆಯ್ತು ದಡಿ ಬಾಬು, ಲೇಖರೆ ಬರು. ರಮಪ್ಪ. ಓಹೋ, ಮಾಯಣ್ಣವರು ನಮಸ್ಕಾರ, ಬನ್ನಿ ಬನ್ನಿ. ಹಾವು ಕತೆ ಏನಾಯ್ತು? ಅಯ್ಯ, ನೀವು ಹೇಳದ್ಮೇಲೆ ಕತೆ ಏನ್ ಬಂತು, ಎಲ್ಲ ಸಿದ್ಧವಾಗಿದೆ. ಅಧಿಕಾರಿ, ಇದಲ್ಲ ಇದಲ್ವಾ? ದೂಸರ ಅಧಿಕಾರಿ, ಹೇ ದೂಸರ ಆಟೋ. ಇದು ಅಲ್ಲ ಇದು ಅಲ್ವಾ? ಊಟ ದೂಸರ. ಇದು ಅಲ್ಲ ಇದು ಅಲ್ವಾ? ಎಬಿನೈ. ಇದು ಅಲ್ವಾ? ಮತ್ತೆ ಓಹೋ ಓ ನಾಯಾ ಸಾಬ್ ದಿಕರೆ. ತೆಗಿ ತೆಗಿ. ಮಾಯಣ್ಣವ್ರೆ, ನೀವು ಹೇಳಿದಾಗೆ ಗಾಯ ಆಗಿದ್ ನಾಗರಾಬು ಈ ಬುಟ್ಟಿಲಾಯ್ತು, ಆದ್ರೆ ಯಾಕೆ ಭಯ ಆಯ್ತು? ಅದು ಸಾಧಾರಣ ಹಾವಲ್ಲ, ಇಚ್ಛಾಧಾರಣ ಶಕ್ತಿ ಇರುವಂತಹ ನಾಗಚಂದ್ರಿಕೆ. ನಾನು ಬರೋದ್ ಗೊತ್ತಾಗಿ ಎಲ್ಲೋ ಮಾಯ ಆಗ್ಬಿಟ್ಟಿದೆ. ಏನು ಅದು? ಇಚ್ಛಾಧಾರಣ ಶಕ್ತಿ ಇರೋ ನಾಗಚಂದ್ರಿಕೆ? ಹೌದು, ನನಗ ಹಾವು ಬೇಕು. ನೀನದನ್ನ ಹುಡುಕೊಟ್ರೆ ಚಿನ್ನದ ನಾಗರ ಹಾವನ ನಾನ್ ಮಾಡಿಸ್ಕೊಡ್ತೀನಿ. ಆದಷ್ಟು ಬೇಗ ಹುಡುಕು. ಹುಡುಕ್ತೀನಿ ಹುಡುಕ್ತೀನಿ, ಚಿನ್ನದ ಹಾವು ಯಾರ್ಗುಂಟು ಯಾರಿಗಿಲ್ಲ. ಬೇಡ. ನೀನ್ ಹೀಗೆ ಊಟ ಬೇಡ ಬೇಡ ಅಂತ ಹಠ ಮಾಡ್ತಾ ಇದ್ರೆ ಆರೋಗ್ಯ ಹಾಳು ಮಾಡ್ಕೋತೀಯ. ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ನನ್ನನ್ನು ಬೈಯಲ್ವಾ? ಹಠ ಮಾಡ್ಬೇಡ, ಊಟ ಮಾಡು. ನನಗ್ ಬೇಡ, ಊಟನು ಬೇಡ, ಏನು ಬೇಡ. ಅಮ್ಮ, ಆ ಹಾವಾಡಿಗ ಹಾವಿಡ್ಕೊಂಡು ಹೋದ್ನಲ್ಲ, ಆ ಹಾವನ ಸಾಯಿಸಿರ್ತಾನೋ ಏನೋ. ಸುಂದ್ರಿ, ಹಾವು ಬಗ್ಗೆ ಮರ್ತು ಮೊದ್ಲು ಊಟ ಮಾಡು ನೀನು. ನನಗ್ ಊಟನು ಬೇಡ, ಏನು ಬೇಡಪ್ಪ, ನೀನ್ ತಾನೇ ಹೇಳಿದ್ದು ಆ ಹಾವನ ಸಾಯಿಸಕ್ಕೆ. ನೋಡಮ್ಮ, ನಿಮ್ ದೊಡ್ಡಪ್ಪನ್ನ ಹಾವು ತಾನೇ ಸಾಯಿಸಿದ್ದು, ಅದಕ್ಕೆ ಹೇಳಿದೆ. ಈಗ ಹೇಳು,
ನಿನ್ಗೆ ಅಪ್ಪ ಬೇಕೋ ಬೇಡವೋ? ಬೇಕಾ? ಹ್ಮ್, ಮತ್ತೆ ಊಟ ಮಾಡು. ಹ್ಮ್, ನನಗ್ ಬೇಡ, ಸ್ವಲ್ಪ ತಿನ್ನು. ಆ ಮಾಡಮ್ಮ. ಆ ಹಾವನ ಯಾರ ಮನೇಲಿ ಹಿಡಿದೆ ಅಂತ ನಿನಗೆ ಗೊತ್ತಾ? ಗೊತ್ತಾಯ್ತು. ಆ ಶೇಷಪ್ಪನ ಮನೇಲಿ ಹಿಡಿದೆ. ಅವನ ಮಗಳು ಹದ್ದಿನಿಂದ ಹಾವನ ಕಾಪಾಡಿ ಗಾಯ ಆಗಿ ಸಾಯೋ ಸ್ಥಿತಿಯಲ್ಲಿದ್ದ ಹಾವಿಗೆ ಔಷಧಿ ಹಾಕಿ ಬದುಕಿಸಿದ್ಲು, ಮನೇಲೇ ಸಾಕೊಂಡಿದ್ಲು. ಮಾಯಣ್ಣ, ಹಾವುಗೂ ಅವಳಿಗೂ ಒಳ್ಳೆ ಸ್ನೇಹ. ಆದ್ರೆ ಆ ಶೇಷಪ್ಪನಿಗೆ ಹಾವು ಕಂಡ್ರೆ ಆಗ್ತಿರ್ಲಿಲ್ಲ, ಅದಕ್ಕೆ ನನ್ನನ್ನು ಕರೆಸ್ಬಿಟ್ಟು ಹಾವು ಹಿಡಿಸಿ ಸಾಯಿಸ್ಬಿಡು ಅಂದ. ನಾನು ಅದನ್ನ ನಿಮ್ಗೋಸ್ಕರ ಬಚ್ಚಿಟ್ಟಿದ್ದೆ, ಆದ್ರೆ ಹಾಳಾದ ಹಾವೆಲ್ಲ ತಪ್ಪಿಸ್ಕೊಂಡ್ಬಿಡ್ತು. ರಾಮಪ್ಪ, ನೀನ್ ಹೋಗಿ ಆ ಹುಡುಗಿನ ಇಲ್ಲಿ ಕರ್ಕೊಂಬಂದ್ರೆ ಹಾವು ತಾನಾಗೇ ಇಲ್ಲಿಗೆ ಬರುತ್ತೆ. ಈ ಚಿತ್ರ ಹುಣ್ಣಿಮೆ ದಿನ ಆ ಹುಡುಗಿನ ಬಲಿ ಕೊಟ್ಟು ಹಾವುನ ಸಾಯಿಸಿ ನಾಗಮಣಿನ ವಶಪಡಿಸ್ಕೋಬೇಕು. ಅಯ್ಯೋ ಇರಣ್ಣ, ಬೇಡ ಬೇಡ ಅಂದ್ರು ಉತ್ತಮನ ಬಾಯಿಗೆ ಬಲಿಯಾದ ಎಲ್ಲೋ ನೋಡ ಇಲ್ಲಿ. ಅಯ್ಯೋ, ತಿನ್ನಂತ ಮೊಮ್ಮಗನ ಕಳ್ಕೊಂಡ್ಬಿಟ್ಟು ಅಲ್ಲೇ. ದೇವ್ರೇ, ಕೈ ಬಿಟ್ಟು ಹೋದ್ನಲ್ಲ ದೇವ್ರೇ, ನಮ್ಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಅಯ್ಯೋ, ನಾವೇನಂತ ಅನ್ಯಾಯ ಮಾಡಿದ್ವಪ್ಪ ದೇವ್ರೆ. ಏನು ಅಂತ ಹೇಳಿ, ಈ ಉತ್ತಮ ನೆಲೆಸಿರೋ ಹೊಲನ ಉಳುಮೆ ಮಾಡಿದ್ರೆ ಸಾವು ತಪ್ಪಿದ್ದಲ್ಲ ಬುದ್ಧಿ. ನನ್ನ ಮಗ ಅಂದ್ರೆ ಇವ್ರ ಅಪ್ಪ ಈ ಹೊಲನ ಖರೀದಿ ಮಾಡಿದ್ದ. ಅದು ಅಲ್ಲಿ ನೋಡಿ, ಆ ಹುತ್ತ ಇದೆಯಲ್ಲ, ಅದು ಆ ಕಾಲದಿಂದ ಇಲ್ಲಿಯೇ ಇತ್ತು. ಅವತ್ತು ರಾತ್ರಿನೇ ಉತ್ತಮ ಕನಸಲ್ಲಿ ಬಂದು, ಅಪ್ಪ ಈ ಹೊಲ ನಂದು, ಇದನ್ನ ಯಾವತ್ತೂ ಉಳುಮೆ ಮಾಡಬೇಡ, ಪ್ರತಿ ಪಂಚಮಿ ದಿವಸ ನನಗೆ ತನಿ ಎರೆದು ನನ್ನನ್ನು ಪೂಜೆ ಮಾಡಿದರೆ ನಿನ್ನ ವಂಶನ ನಾನು ಕಾಯ್ತೀನಿ. ಇದಕ್ಕೆ ವ್ಯತಿರಿಕ್ತವಾಗಿ ನೀನು ನಡ್ಕೊಂಡು ಉಳುಮೆ ಮಾಡಿದರೆ ನಿನ್ನ ವಂಶನ ನಿರ್ವಂಶ ಮಾಡ್ತೀನಿ ಅಂತ ಶಾಪ ಕೊಟ್ಲು. ಯಾವುದೋ ಕೆಟ್ಟ ಕನಸು ಅಂತ ಅಲಕ್ಷ್ಯ ಮಾಡಿ ಈ ಹೊಲನ ಉಳುಮೆ ಮಾಡಿದ. ಅವತ್ತೇ ಹಾವು ಕಡಿದು ಸತ್ತು ಹೋದ. ಅವತ್ತಿನಿಂದ ಈ ಹೊಲದ ಕಡೆ ನಾವ್ ಯಾರೂ ತಲೆ ಹಾಕಿಲ್ಲ. ಅದಕ್ಕೆ ಹೆದರ್ಕೊಂಡು ಈ ಜಾಗನ ಹಾಗೆ ಬಿಟ್ಬಿಟ್ರ? ನಾವೇನು ಕೂಲಿ ನಾರಿ ಮಾಡಿ ಬದುಕ್ತಿದ್ವಿ. ಮೊಮ್ಮಗ ದೊಡ್ಡವನಾದ್ಮೇಲೆ ತಾತ ನಮ್ ಜಮೀನಿತ್ತು, ಬಾವಿನೂ ಇದ್ದು, ನಾವ್ ಯಾಕೆ ಕೂಲಿ ಮಾಡ್ಬೇಕು? ನಾವೇ ನಮ್ ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳ್ಕೊಂಡು ಬದುಕೋಣ ಅಂತ ಹೇಳ್ದ. ನಾನು ಅವನಿಗೆ, ಅಪ್ಪ ಹಿಂದೆ ಈ ತರ ಕತೆ ಆಗಿದೆಯಪ್ಪ, ನಮ್ಗದು ಬೇಡಪ್ಪ ಬೇಡ ಅಂತ ಹೇಳಿದೆ. ನನ್ನ ಮಾತು ಕೇಳ್ದೇನೆ ಈ ಹೊಲ ಉಳೋಕ್ ಬಂದು ಉತ್ತಮರ ಕೈನೆ ಕಡಿಸ್ಕೊಂಡು ಸತ್ತು ಹೋದ. ನಮ್ ವಂಶ ನಿರ್ವಂಶವಾಗಿ ಹೋಯ್ತು, ನಮ್ಗೇನ್ ಆಧಾರ ಇದೆ, ನಾವ್ ಯಾಕೆ ಬದುಕಬೇಕು? ಸಮಾಧಾನ ಮಾಡ್ಕೊಳ್ಳಿ, ಈ ಜಮೀನನ್ನ ನಾನ್ ಕೊಂಡ್ಕೊತೀನಿ. ಅಯ್ಯೋ ಬೇಡ ಬುದ್ಧಿ, ಬೇಡ ಬುದ್ಧಿ ಬೇಡ. ಮನುಷ್ಯರ ಜೊತೆ ಜಗಳಾಡಿ ಬದುಕ್ಬೋದು ಬುದ್ಧಿ, ದೇವ್ರ ಜೊತೆ ಜಗಳಾಡಿ ಬದುಕೋಕ್ ಸಾಧ್ಯನಾ? ಚಿನ್ನ ಬೆಳೆಯೋ ಭೂಮಿನ ವಿಶಾಖಕ್ಕೋ ಹಾವಿಗೆ ಹೆದರ್ಕೊಂಡು ಹಾಳು ಮಾಡ್ತಿದ್ದೀರಲ್ಲ, ಇದ್ಯಾವ ನ್ಯಾಯ? ಪವಿತ್ರವಾದ ಈ ಉತ್ತಮ ಜಾಗಕ್ಕೆ ಕೈ ಹಾಕಿ ಸತ್ತು ಸತ್ತು ಈ ಜಾಗನ ಸ್ಮಶಾನ ಮಾಡಬೇಡಿ. ಈ ಹಾವು ಸಾಮಾನ್ಯವಾದ ಹಾವಲ್ಲ, ಮಹಾಮಹಿಮೆಯುಳ್ಳ ಹಾವು. ನಾವೇನು ಅಲ್ಪರು ತಿಳಿದೇನೆ ಸರ್ವನಾಶ ಮಾಡಿಕೊಂಡು ಬುದ್ಧಿ, ಸರ್ವನಾಶ ಮಾಡಿಕೊಂಡು. ಅಜ್ಜ, ಪರಿಸ್ಥಿತಿನ ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡಿ ನೋಡಿ. ಹಾವಿದ್ರೆ ತಾನೇ ಕಚ್ಚಕ್ಕೆ, ಅದನ್ನೇ ತೆಗೆದು ಬಿಟ್ರೆ ನಿಮ್ ಕಾರ್ಯನೆಲ್ಲ ಮುಗಿಸ್ಕೊಳ್ಳಿ. ಸಿನಪ್ಪ ಗಣಿ ತಗೊಳ್ಳಿ ಹಣ, ಬುದ್ಧಿ ಮುಂಗಡವಾಗಿ ಇಟ್ಕೊಳ್ಳಿ, ತಗೊಳ್ಳಿ. ಒಂದ್ ಒಳ್ಳೆ ದಿನ ನೋಡಿ ನಾನ್ ಬಂದ್ ಜಮೀನ್ ಬರ್ಸ್ಕೊತೀನಿ. ಆ ಜಮೀನ ನೀವ್ ಯಾಕ್ರಿ ಕೊಂಡ್ಕೊಂಡ್ರಿ? ಹುತ್ತನ್ನ ನಾವ್ ಯಾಕೆ ಕೊಡಿಸ್ಬೇಕು? ನಾಗರಾವ್ ಜೊತೆ ನೀವ್ ಆಟ ಆಡ್ತಾ ಇದ್ದೀರಾ, ಬಹುಶಃ ನಾಗಶಕ್ತಿ ಎಂತದ್ದು ಅಂತ ನಿಮಗೆ ಗೊತ್ತಿಲ್ಲದೆ ನೀವು ತಪ್ಪು ಕೆಲಸ ಮಾಡ್ತಾ ಇದ್ದೀರಾ. ರತ್ನ, ಇದೇನಿದು ನಾಗಶಕ್ತಿ ನಾಗಶಕ್ತಿ ನಾಗಶಕ್ತಿ? ನಾಗರಾವ್ಗೆ ಎಲ್ಲಿದೆ ಶಕ್ತಿ?
ತಾನಾಗೆ ಹುತ್ತ ಕಟ್ಟಕ್ಕಾಗದೆ ಗೆದ್ಲು ಕಟ್ಟಿರೋ ಹುತ್ತದಲ್ಲಿ ವಾಸ ಮಾಡೋ ಈ ನಾಗರಾವ್ಗೆ ಶಕ್ತಿಯಲ್ಲಿದೆ. ಸಿಕ್ ಸಿಕ್ಕದವ್ರನ್ನ ಕಚ್ಚದೊಂದು ಬಿಟ್ಟು ಆ ಹಾವಾಡಿಗೆ ಬಂದು ಹಿಡ್ಕೊಂಡು ಹೋದಾಗ ಏನಾಯ್ತು ಶಕ್ತಿ, ಎಲ್ಲೋಯ್ತು ಶಕ್ತಿ? ಇವೆಲ್ಲ ಇವೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ಅದೇನಾದ್ರೂ ಆಗ್ಲಿ, ನಾಗರಾವು ದೇವ್ರು ಕಣ್ರಿ, ಅದನ್ ಕೊಲ್ಲೋದ್ ಪಾಪ ರೀ. ಅದು ಮನುಷ್ಯನ ಕೊಲ್ಲೋದು ಪಾಪ ಅಲ್ವಾ, ಪುಣ್ಯನ? ಅಪ್ಪ ಅಪ್ಪ, ಬೇಕಾದ್ರೆ ಆಸ್ತಿಕ ಮಂತ್ರ ಹೇಳಿ ಆ ಹಾವನ ಇಟ್ಕೊಂಡು ಎಲ್ಲಾದ್ರೂ ದೂರ ಬಿಟ್ಬಿಡನಪ್ಪ. ಇಲ್ನೋಡ್ರಿ, ಈಗಾಗ್ಲೇ ನಾವು ಭಾವನವ್ರನ್ನ ಕಳ್ಕೊಂಡಿದೀವಿ, ನಿಮ್ಗೂ ಏನಾದ್ರು ಆದ್ರೆ? ನನಗೆ ಏನೂ ಆಗಲ್ಲ, ಸುಮ್ನೆ ನನ್ನ ದಾರಿಗೆ ಅಡ್ಡ ಬರಬೇಡಿ, ನಾನು ಅನ್ಕೊಂಡಿದ್ ಮಾಡೇ ಮಾಡ್ತೀನಿ. ಯಾಕ್ರಿ ಸುಮ್ನೆ ಹಿಂಗ್ ಹಠ ಮಾಡ್ತೀರಾ? ಇಲ್ನೋಡಿ, ಹಾವು ಸುಮ್ ಸುಮ್ನೆ ಎಲ್ಲರನ್ನೂ ಕಚ್ಚಲ್ಲ ರೀ. ಏನು, ನಮ್ ಪೂರ್ವ ಜನ್ಮದ ಕರ್ಮ ನಮಗೆ ಈಗಾಗೋಯ್ತು, ಸುಮ್ನೆ ಆಟ ಮಾಡ್ಬೇಡ್ರಿ, ಹುಡುಗಾಟ ಆಡ್ಬೇಡಿ. ಹುಡುಗಾಟ ಆಡ್ತಿಲ್ಲ ಕಣೆ, ಹಾಗೆ ತೀರಿಸ್ತಾ ಇದ್ದೀನಿ. ಈ ವಿಷಯದಲ್ಲಿ ನಾನ್ ಯಾರ ಮಾತು ಕೇಳಲ್ಲ. ನೀನ್ ಇಲ್ಲೇ ಇರು, ನಾ ಶಾಸ್ತ್ರಿಗಳ ಹತ್ರ ಹೋಗಿ ಬರ್ತೀನಿ. ಅಪ್ಪ ಶಿವನೇ, ನಮ್ಮಪ್ಪನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಈ ಆಪತ್ತಿನಿಂದ ನೀನೇ ಕಾಪಾಡ್ಬೇಕಪ್ಪ. ಹುತ್ತದ ಕಿಂಡಿಗಳಿಗೆಲ್ಲ ಸರಿಯಾಗಿ ಹುಲ್ ತುಂಬಿಸ್ರು, ಹಾವು ಎಲ್ಲೂ ತಪ್ಪಿಸ್ಕೊಂಡು ಹೋಗ್ಬಾರ್ದು, ಒಳಗ್ ಒಳಗೆ ಸುಟ್ಟು ಬೂದಿ ಆಗ್ಬೇಕು. ಲೋ ಚಂದ್ರ, ನಮ್ಗೆ ಕೆಲಸ ಮಾಡಿದ್ರೆ ಪಾಪ ಬರಕಿಲ್ವಲ್ಲ, ನಮ್ಗೆ ಯಾಕಲ ಬರ್ತದೆ ಪಾಪ? ಯಾರಿಗೆ ಕೆಲಸ ಮಾಡು ಅಂತ ಹೇಳೋರು ಅವ್ರಿಗೆ ಬರ್ತದೆ ಪಾಪ, ನಾವು ಕೆಲಸ ಮಾಡೋರು ಅಷ್ಟೇಯ. ಲೋ ದೊಡ್ಡ, ಕಲ್ಲೆಸೋದ್ರೆ ಕಲ್ಲು ಹೊಡಿತೀವ ಎಸ್ತನ್ ಹೊಡಿತೀವ, ಸುಮ್ಕೆ ಉಲ್ ತುಂಬ್ರಿ, ಇದು ಹಂಗೆಯ ಕೊಟ್ಟಿದ್ದನ್ನ ಈಸ್ಕೊಳೈತಾರವ. ಶಾಸ್ತ್ರಿಗಳೇ, ಏನಿದು ಶೇಷಣ್ಣ, ನೀನು ಮಾಡಿಸ್ತಿರೋದು ಅಪಚಾರ. ಶಾಸ್ತ್ರಿಗಳೇ, ಇದು ನನ್ನ ಸ್ವಂತ ವಿಷಯ. ಶೇಷಣ್ಣ, ಶೃಗಿ ಮುನಿ ಶಾಪದಿಂದ ಪರೀಕ್ಷಿತ ರಾಜ ಹಾವು ಕಚ್ಚಿ ಸತ್ತೋದ. ಆ ಶಾಪಗಳು ಆ ಕಾಲಕ್ಕೆ, ಆದ್ರೆ ಈ ಕಾಲದಲ್ಲಿ ಶಾಪ ಗೀಪ ಏನು ನಡೆಯಲ್ಲ. ಶೇಷಣ್ಣ, ಸರ್ಪಯಾಗ ಮಾಡದೆ ಜನಮೇಜಯ ಮಹಾರಾಜನಿಗೆ ಕುಷ್ಠರೋಗ ಬಂತು. ಶಾಸ್ತ್ರಿಗಳೇ, ಪುರಾಣ ಕಥೆಗಳಿಗೆ ನಾನು ಹೆದರಲ್ಲ, ಈ ಕಟ್ಟು ಕಥೆಗಳಿಗೆಲ್ಲ ಕಟ್ಟು ಬಿದ್ದು ನಾನ್ ಹಿಂಜರಿಯೋನು ಅಲ್ಲ. ಏನು ಅಂದ್ರೆ, ಶಾಸ್ತ್ರಿಗಳ ಮಾತಿಗಾದ್ರೂ ಸ್ವಲ್ಪ ಮರ್ಯಾದೆ ಕೊಡ್ರಿ, ನಾಳೆ ನಾವು ನಮ್ ಸಂಸಾರ ಎಲ್ಲ ಚೆನ್ನಾಗಿರ್ಬೇಕಲ್ವಾ? ರತ್ನ, ಹಚ್ಚರೋ ಬೆಂಕಿನ. ಈ ಶೇಷಣ್ಣ ನನ್ನ ವಿರೋಧಿ ಮಾತ್ರ ಅಲ್ಲ, ನನ್ನ ನನ್ನ ವಂಶನ ಸುಟ್ಟು ನಾಶ ಮಾಡ್ತೀಯಲ್ಲ. ಚಿತ್ರ ಹುಣ್ಣಿಮೆ ದಿನ ನಿನ್ನ ಮಗಳು ಹಾವಾಗ್ತಾಳೆ, ಆ ಹಾವಿನಿಂದಲೇ ನಿನ್ನ ಮರಣ. ಈ ದಿನದಿಂದ ನಿನ್ನ ಮಗಳ ದೇಹ ಹಂತ ಹಂತವಾಗಿ ಸರ್ಪದ ಆಕಾರ ಪಡೆಯಲಿ. ಕಾಲ್ ನೋಡ್ರಿ, ಹಾಗೆ ಚರ್ಮ ತರ ಆಗಿದೆ.
ಏನಾಗೋಯ್ತಪ್ಪ ನಿನಗೆ ಶಾಸ್ತ್ರಿಗಳೇ ನೋಡಿ ಶಾಸ್ತ್ರಿಗಳೇ ಕಾಲು ನೋಡಿ ಶಾಸ್ತ್ರಿಗಳೇ ಯಾಕೆ ಹೀಗಾಗಿದೆ ಇವಳಿಗೆ ಎಲ್ಲ ನಮ್ ಶೇಷಣ್ಣ ಮಾಡಿದ ಅಪಚಾರದಿಂದ ಆ ಉತ್ತಮ ನೀಡಿದ ಶಾಪ ಇನ್ನೂ ನನ್ನ ಕಿವಿಲಿ ಗುಯಿಗೊಡ್ತಾ ಇದೆ ಏನದು ಶಾಸ್ತ್ರಿಗಳೇ ಶೇಷಣ್ಣ ನನ್ನನ್ನ ನನ್ನ ವಂಶನ ನೀನು ನಿರ್ನಾಮ ಮಾಡಿದ ನಿನ್ನ ನಾನು ಸುಮ್ಮನೆ ಬಿಡೋಲ್ಲ ಚಿತ್ರ ಹುಣ್ಣಿಮೆ ದಿನ ನಿನ್ನ ಮಗಳು ಹಾವಿನ ರೂಪ ಪಡೀತಾಳೆ ಅವಳಿಂದಲೇ ನಿನ್ನ ಮರಣ ಈ ದಿನದಿಂದ ನಿನ್ನ ಮಗಳು ಹಂತ ಹಂತವಾಗಿ ಹಾವಿನ ರೂಪ ಪಡೀತಾಳೆ ಅಂತ ಶಾಪ ಕೊಟ್ಟು ಶೇಷಣ್ಣ ಶೇಷಣ್ಣ ನೀನು ಹುಟ್ಟಿದ್ದೆ ನಾಗಶಕ್ತಿ ಕೃಪೆಯಿಂದ ನೀನು ಆ ತಾಯಿ ಸೇವೆಯೇ ಮರೆತು ಬಿಟ್ಟೆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಟ್ಟೆ ನಿಮ್ಮಣ್ಣ ಸತ್ತಿದ್ದ ಕಾರಣ ಇನ್ನೂ ನಿಗೂಢವಾಗಿ ಆದ್ರೆ ನೀನ್ ತಪ್ಪು ತಿಳ್ಕೊಂಡು ಎಲ್ಲಾ ನಾಗರ ಹಾವುಗಳ ಮೇಲೆ ಸೇಡು ತೀರಿಸ್ಕೊಂತ ಇದ್ದೀಯ ನೋಡು ಅದರ ಪ್ರತಿಫಲ ಇಲ್ಲೇ ಕಾಣ್ತಾ ಇದೆ ನಮ್ ಮಗಳ ಪರಿಸ್ಥಿತಿಗೆ ನೀವೇ ಕಾರಣ ಆಗ್ಬಿಟ್ರಲ್ರಿ ನಾಗಶಕ್ತಿ ಬಗ್ಗೆ ಎಷ್ಟೇ ಹೇಳಿದ್ರು ನೀವು ನನ್ನ ನಂಬಲಿಲ್ಲ ಇವತ್ತು ಹುತ್ತನ ಸುಡಬೇಡಿ ಅಂತ ನಾನು ಶಾಸ್ತ್ರಿಗಳು ಎಷ್ಟೇ ಗೋಗರ್ದ್ರು ನೀವು ನಮ್ಮ ಮಾತು ಕೇಳಲಿಲ್ಲ ನಮ್ಮ ಮಗಳ ಪರಿಸ್ಥಿತಿಗೆ ನೀವೇ ಕಾರಣ ನೋಡಿ ನಿಮ್ದು ಅಮ್ಮಯ್ಯ ನನ್ನ ಮಗಳಿಗೆ ಹಾಗಾದ್ರೂ ಉಳಿಸ್ಕೊಡ್ರಿ ಹಾಗಾದ್ರೂ ಉಳಿಸ್ಕೊಡ್ರಿ ಅಯ್ಯೋ ಅಯ್ಯಯ್ಯೋ ಇಷ್ಟೊಂದು ವಿಕೋಪಕ್ಕೆ ಹೋಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ರತ್ನ ತಪ್ಪು ಮಾಡ್ಬಿಟ್ಟೆ ಕಣೆ ತಪ್ಪು ಮಾಡ್ಬಿಟ್ಟೆ ಶಾಸ್ತ್ರಿಗಳು ಶಾಸ್ತ್ರಿಗಳು ನಾನು ಮಾಡಿದ ಅಪಚಾರಕ್ಕೆ ನನ್ನ ಮಗಳು ಬಲಿಯಾಗಬಾರ್ದು ಅವಳು ಶಿಕ್ಷೆ ಅನುಭವಿಸಬಾರ್ದು ಕೆಟ್ಟ ವಿಷದಳು ಆಗಬಾರ್ದು ಯಾವ ಕಾರಣಕ್ಕೂ ಸರ್ಪದ ಸ್ವರೂಪ ಪಡಿಬಾರ್ದು ಇದಕ್ಕೆ ಏನಾದ್ರೂ ಪರಿಹಾರ ದಯವಿಟ್ಟು ಹೇಳಿ ಏನಾದ್ರೂ ಪರಿಹಾರ ದಯವಿಟ್ಟು ಹೇಳಿ ಶೇಷಣ್ಣ ಸುಂದರಿ ಶೇಷಣ್ಣ ಹಿಂದಿನಿಂದಲೂ ನಿಮ್ಮ ವಂಶಕ್ಕೆ ನಾವೇ ಮಾರ್ಗದರ್ಶಿಗಳಾಗಿದ್ದೀವಿ ಇದಕ್ಕೂ ಏನಾದ್ರೂ ಪ್ರಾಯಶ್ಚಿತ್ತ ಪರಿಹಾರ ಇದೆಯೇನು ಅಂತ ನಾನು ಶಾಸ್ತ್ರಗಳು ನೋಡಿ ಹೇಳಬೇಕಪ್ಪ ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ಸುಂದ್ರಿ ಮಹಣ 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 ಆ ಹುಡುಗಿಗೇನೋ ಕಾಯಿಲೆ ಅಂತೆ ಕೈ ಕಾಲು ಕೂಡ ಆಡ್ಸೋಕ್ಕಾಗೋದಿಲ್ವಂತೆ ಅವರಪ್ಪ ಹುತ್ತಾನ್ ಸುಟ್ಟಾಕ್ಸುದಂತೆ ಆ ಹುತ್ತಮ್ಮನ ಶಾಪದಿಂದ ಅವಳು ಮೈ ಮೇಲೆಲ್ಲ ಹಾವಿನ ತರ ಮಚ್ಚೆ ಮಚ್ಚೆಗಳಿದೆಯಂತೆ ಒಳ್ಳೇದೇ ಆಯ್ತು ಕಾಯಿಲೆ ಬಿದ್ದಿದೆ ಅಂದ್ರೆ ನಮ್ಮ ದಾರಿ ಸುಲಭ ಆದಂಗೆ ಚಿತ್ರ ಹುಣ್ಣಿಮೆ ಹತ್ರ ಬಂತು ನನಗೆ ಆ ಹುಡುಗಿ ಬೇಕು ಹೋಗು ದೇವರನ್ನ ತಿರಸ್ಕಾರ ಮಾಡಿದೆಯೋ ಯಾವ ದೇವಸ್ಥಾನದಲ್ಲಿ ಕಾಲಿಡೋದಿಲ್ಲ ಅಂತ ದೂರ ಉಳಿದೆಯೋ ಮೊದಲು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ನೀನು ಸುಟ್ಟ
ಹುತ್ತಮ್ಮನ ಚಿತಾಭಸ್ಮವನ್ನು ಶೇಖರಣೆ ಮಾಡಿಕೊಂಡು ಪವಿತ್ರವಾದ ಮೂರು ನಾಗಕ್ಷೇತ್ರಗಳನ್ನು ದರ್ಶನ ಮಾಡಬೇಕು. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಹುತ್ತಕ್ಕೆ ಹಾಲೆರೆಯಬೇಕು. ವಿದುರಾಶ್ವತ್ಥಕ್ಕೆ ಹೋಗಿ ನಾಗದ ಕಲ್ಲಿಗೆ ಪೂಜೆ ಮಾಡಿ ಉತ್ತರ ಪಿನಾಕಿನ ಮರಳನ್ನು ಶೇಖರಣೆ ಮಾಡಿಕೊಂಡು ಕೊನೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಅಲ್ಲಿ ಕುಮಾರಧಾರ ತೀರ್ಥದಲ್ಲಿ ನೀವು ತಂದ ಚಿತಾಭಸ್ಮವನ್ನು ನಿಮಜ್ಜನ ಮಾಡಿ ಅಲ್ಲಿ ನೀರು ತಂದು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ನಮ್ಮ ಕ್ಷೇತ್ರವಾದ ಶ್ರೀ ಮುಕ್ತಿನಾಗ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಬರಬೇಕು. ನೀವು ತನ್ನ ಬರಳಿನಿಂದ ಶಿವಲಿಂಗ ಮಾಡಿ ಮಾನಸಾದೇವಿ ನಾಮಾವಳಿ ಹೇಳುತ್ತಾ ಅಭಿಷೇಕ ಮಾಡಿದರೆ ನಾಗದೋಷ ಪರಿಹಾರ ಆಗುತ್ತೆ ಅಂತ ನಮ್ಮ ದೇವಿ ಭಾಗವತದಲ್ಲಿ ಹೇಳಿದೆ.